हंस के सीखे हमने, रो के सीखे, सीखे तो किसी के होकर सीखे। ನಾವು ಹತ್ತು ಇಟ್ಟು ದೊಡ್ಡವರಾಗಿಲ್ಲ, ನಾವು ಬುದ್ಧಿಯಿಂದ ನಾವು ದೊಡ್ಡವರು ಆಗಿಲ್ಲ, ಧನದಿಂದ ದೊಡ್ಡವರು ಆಗಿಲ್ಲ. ನಾವು ಸುಖಿಗಳು ಹೇಗಾಗಿದ್ದೇವೆ ಅಂದರೆ ಕಿಸಿ ಕಾ ಹೂ ಕಿಸಿತು, ಇನ್ನೊಬ್ಬರಿಗೆ ಶರಣಾಗತ ಆಗಿ ಇನ್ನೊಬ್ಬರಿಗೆ ಅಧೀನನಾಗಿ ನಾನು ಈ ಆನಂದವನ್ನು ಪಡೆದೆ ಅಂತ ಒಬ್ಬ ಕವಿ ಹೇಳ್ತಾನೆ. ಹಾಗಾದರೆ ನಮ್ಮ ಜೀವನದಲ್ಲಿ ನಾವು ಯಾರು ಪೈಕಿಯರೇ ಇದ್ದೇ ಇದ್ದೇವೆ? ಹೆಣ್ಮಗಳು ಕೇಳಿದ್ರೆ ಗಂಡನ ಪೈಕಿ, ಗಂಡಕ್ಕೆ ಕೇಳಿದ್ರೆ ಅಪ್ಪನ ಪೈಕಿ, ತಮ್ಮಕ್ಕೆ ಕೇಳಿದ್ರೆ ಅಣ್ಣನ ಪೈಕಿ, ನಾವು ಹೊಲದ ಪೈಕಿ, ರಟ್ಟಿನ ಪೈಕಿ ಇದ್ದೇವೆ ಪೈಕಿ. ಪರಂತು ನಮಗೆ ದುಃಖ ನಿವೃತ್ತಿ ಆಗಿಲ್ಲ, ಸುಖ ನಮಗೆ ಸಿಕ್ಕಿಲ್ಲ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ತಮ್ಮ ನೀನು ಸುಖಿಯಾಗಬೇಕು ಅಂದಿದ್ದರೆ ಯಾರಿಗರೆ ಅನು ನಯನ ಅನುಯಾಯಿಯ ಅವರು ಹೇಳದಂಗೆ ನಡಿ, ಅವರು ಹೇಳದಂಗೆ ನುಡಿದಿ ಅಂತ ಕೇಳಿದರೆ ನಿನ್ನ ಕಲ್ಯಾಣ ಆಗ್ತದೆ ಅಂತ ಮಹಾನುಭಾವರು ಹೇಳ್ತಾರೆ. ಆದ್ದರಿಂದನೇ ಮಹಾತ್ಮರು ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂದರೆ ನೀನು ಗುರುವಿನವನಾಗು, ಇಲ್ಲಾಂದರೆ ಪರಮಾತ್ಮನವನಾಗು. ಗುರು ಸಿಗೋದು ಕಠಿಣದ, ಪರಮಾತ್ಮ ಸರ್ವತ್ರ ಅದಾನೆ. ಎತ್ತ ನೋಡಿದತ್ತ ನೀನೇ ದವ, ಸಕಲ ವಿಸ್ತಾರದ ರೂಪ ನೀನೇ ದೇವ. ಪರಮಾತ್ಮ ಸರ್ವತ್ರ ಅದಾನೆ, ಈ ಅದಾನೆ, ಇಲ್ಲೇ ಅದಾನೆ, ಪರಮಾತ್ಮ ಸರ್ವತ್ರ ಅದಾನೆ. ಅವನು ಅನುಭವಿಸುವ ನೋಡುವ ಕಣ್ಣುಗಳು ಬೇಕು, ಮನಸ್ಸು ಬೇಕು, ಕಿವಿ ಬೇಕು, ಅವನ ಹೃದಯ ಬೇಕು. ಭಗವಂತ ಹಮೇಶ ಹೇಳ್ತಾನವ್ರು, ಅದಕ್ಕೆ ಅವ್ರು ಹೇಳಿದರು, ಕ್ಲೇರಿಯನ್ ಕಾಲ್ ಟು ಲಿಬರೇಟ್ ಫ್ರಮ್ ಯುವರ್ ಕಲ್ಚರ್ ನೋರಿಷಸ್. ರಾಧಾಕೃಷ್ಣರು ಬರೀತಾರೆ, ಹೇ ಉಚ್ಚ, ಈ ನರದೌರ್ಬಲ್ಯತೆಯಿಂದ ಏಳು, ಎದ್ದೇಳು, ನಿನ್ನಲ್ಲೇ ಪರಮಾತ್ಮ ಅದನ್ನು ಅವನ ಕಾಣಲಿಕ್ಕೆ ನೀನು ಪ್ರಯತ್ನ ಮಾಡಿ. ಹೃದಯಸರ್ಜುನ ತಿಷ್ಠಾಮಿ, ಅರ್ಜುನ ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದೀನಿ ಅಂತ ಪರಮಾತ್ಮ ಸುಳ್ಳರೇ ಹೇಳುವುದಿಲ್ಲ, ಸುಳ್ಳು ಹೇಳೋರಿಗೆ ಪರಮಾತ್ಮ ಅನ್ನಂಗಿಲ್ಲ. ಪರಮಾತ್ಮ ಮೇಲಿನ ಹೇಳ್ತಾನೆ, ಎಲ್ಲಿ ಹಾನು ಪರಮಾತ್ಮ, ಎಲ್ಲಿ ಹಾನು ಬಲ್ಲಂತವರು ಬಲ್ಲಿ ಹಾನು. ಪರಮಾತ್ಮ ಎಲ್ಲ ಕಡೆ ಇರ್ತಾನೆ, ಅದು ನಮಗೆ ಗೊತ್ತಾಗೋದಿಲ್ಲ. ಗಾಳಿ ಅದ, ಇಲ್ಲಿಗ ನೀವು ಕುಂತೀರಿ, ಅದ ಗೊತ್ತಾಗಿಲ್ಲ. ಸುಂಟ್ರ ಗಾಳಿ ಬಿಡಬೇಕು ನೋಡ್ರಿ, ಮನೆಗೆ ತೊಗೊಂಡು ಹೋಗ್ಬೇಕು ಅವಾಗ ಗಾಳಿ ಬಿಟ್ಟದ್ರಿ. ಪರಂತು ಅನುಭವಕ್ಕೆ ಬರಂಗಿಲ್ಲ, ನಮಗೆ ಅತೀ ದುಃಖ, ಅತೀ ಕಷ್ಟದ ಕಾಲಕ್ಕೆ ಶಿವ ಶಿವ ಅಂತ ಬರ್ತಾನೆ ವಿನ ಸುಂಟ್ರ ಗಾಳಿ ಬಿಡಬೇಕು ನಮಗೆ. ಆವಾಗ ಹೆಂಗೆ ಗಾಳಿ ಅನುಭವ ಆಗ್ತದೆ? ಹಾಗೆ ದುಃಖ ಬಂತು ಅಂದರೆ ಪರಮಾತ್ಮನ ನೆನಪಾಗ್ತದೆ. ದುಃಖಮಯ ಸುಮಿರಣ ಸಬಕರೆ ಸುಖಮಯ ಕರೆಯನ ಕೋಯ್. ಎಲ್ಲರೂ ದುಃಖದೊಳಗೆ ಪರಮಾತ್ಮ ಅಂತೇವೆ, ಸುಖದೊಳಗೆ ಯಾರೂ ನೆನೆಸಂಗಿಲ್ಲ.
ಶರಣರು ಅಂತಾರೆ, ಆ ದುಃಖದೊಳಗೆ ನೆನೆಸಿದ್ರೆ, ಸುಖದಾಗ ನೆನೆಸಿದ್ರೆ ಈ ದುಃಖ ಯಾಕೆ ಬರ್ತಿತ್ತಪ್ಪ ನಿನಗೆ? ಜಡ್ಡು ಬಂದ ಮೇಲೆ ಪಥ್ಯ ಮಾಡ್ತೇವೆ, ಮೊದಲೇ ಪಥ್ಯ ಮಾಡಿದ್ರೆ ಜಡ್ಡ ಯಾಕೆ ಬರ್ತಿತ್ತಪ್ಪ ನಿನಗೆ? ಏ ಈಗ ಸುಗರ್ ಬಿಡು, ತುಪ್ಪ ಬಿಡು, ಹ್ಞೂ ಬಿಡ್ತೀನಿ ಬಿಡ್ತೀನಿ, ಮೊದಲೇ ಕೆಮ್ಮುಂಡಿದ್ರೆ ಹರಿಯಾದಾಗ ವಯಸ್ಸಿನಾಗ ಎಲ್ಲಿ ಬೇಕಾದ್ರೆ ತಿರುಗಾಡ್ತಾರೆ, ಮುದುಕರಾದ ಕೂಡಲೇ ಹೋಗ್ತಾರೆ ನಾವು ರೋಟಿಗೆ ವಾಕಿಂಗ್ ಮಾಡ್ತಾರೆ. ನೀವು ರೋಡ್ ಮೇಲೆ ಕಾಣೋರು 60 ವರ್ಷದ ಮೇಲೆ ಕಾಣ್ತಾರಲ್ರಿ, 50-60 ವರ್ಷ ಸಣ್ಣವ್ರು ಭಾಳ ಕಡಿಮೆ. ಅದು ನೇಮ್ ಅದ. ಆವಾಗ ನಮ್ಗೆ ಗೊತ್ತಾಕದ ಶರೀರದ ಏನು ಕಿಮ್ಮತ್ತದ, ಯಾಕೆ ವಾಕ್ ಮಾಡಬೇಕು, ಯಾಕೆ ಪಥ್ಯ ಮಾಡಬೇಕು ಅಂತ ಗೊತ್ತಾಗ್ತದೆ. ಕಷ್ಟ ಬಂದ ಮೇಲೆ ಮನುಷ್ಯನಿಗೆ ದೇವರ ನೆನಪಾಗ್ತದೆ, ರೋಗ ಬಂದ ಮೇಲೆ ಆರೋಗ್ಯದ ನೆನಪಾಗ್ತದೆ, ಮನುಷ್ಯನಿಗೆ ಕಳ್ಕೊಂಡ ಮೇಲೆ ಹುಡುಕು ಪ್ರಯತ್ನ ಮಾಡ್ತಾನೆ. ಹಾಗಾದ್ರೆ ಪರಮಾತ್ಮ ಸದಾ ನಿನ್ನಲ್ಲಿ ಅದನ್ನು ನಿನ್ನ ಅಂತ್ಯಕ್ಕೆ ಅದನ್ನು ಜಸ್ಟ್ ನೋ ಆ್ಯಂಡ್ ಹಿಯರ್. ಪರಂತು ಆ ಪರಮಾತ್ಮನ ಅನುಭವ ಮಾಡತಕ್ಕಂಥದ್ದು ನಮ್ಮ ಅಂತ್ಯಕ್ಕೆ ಇಲ್ಲ ಇಲ್ಲ. ಅನಂತ ಕಣಗಳು ಅದವಂತ ಈಗ ಇಲ್ಲೇ ಇಲ್ಲೇ ದುರ್ಬೀನು ಇಲ್ಲೇ ಕಾಣಂಗಿಲ್ಲ, ಅದಕ್ಕೆ ದುರ್ಬೀನು ಬೇಕು, ದುರ್ಬೀನು ಬೇಕು. ರಕ್ತದಲ್ಲಿ 1000 ಹನಿ ರಕ್ತದಲ್ಲಿ 100 ಕಣ ಆದವಂಥದ್ದು ಜೀವಿಗಳು ನಮಗೆ ಕಾಣಂಗಿಲ್ಲ, ದುರ್ಬೀನು ಬೇಕು. ಏನ್ರಿ ಸ್ವಾಮಿಗಳ ನೀವೆಲ್ಲ ಕಡೆ ಪರಮಾತ್ಮ ಅದಾನಂತೀರಿ, ನಿನ್ನೊಳಗೆ ಅದಾನಂತೀರಿ, ನನ್ನೊಳಗೆ ಅದಾನಂತೀರಿ, ಕಾಣಂಗಿಲ್ಲ, ದುರ್ಬೀನು ಬೇಕು, ದುರ್ಬೀನು ಬೇಕು. ಅದು ಯಾವುದು? ಭಕ್ತಿ, ಸ್ಮರಣ. ಆ ಚಿಂತನೆ ಸ್ಮರಣ ಮಾಡ್ತಿದ್ದ ಅಂದರೆ ಪರಮಾತ್ಮ ಕಾಣ್ತಾನವ, ಅದಾನವ, ಅವ ಅದಾನೆ ಅದಾನೆ ಪರಮಾತ್ಮ ಅದಾನೆ. ಅದಕ್ಕೇ ಹೇಳಿದರು ಪರಮಾತ್ಮನ ಸ್ಮರಣ ಮಾಡದೆ ಹೋದಿ ಅಂದರೆ ಶಾಸ್ತ್ರದೊಳಗೆ ಜೀವಂತೋಪಿ ಮೃತ. ಅದ ನಮ್ಮ ಪಾಲಿಗೆ ನೀವು ಇಲ್ಲ ಅಂದ್ರೆ ನಮ್ಮ ಪಾಲಿಗೆ ನೀವು ಸತ್ತಂಗಲ್ರಿ, ಜಗಾಡ್ತಾರೆ ಅಣ್ಣತವರು, ನಮ್ಮ ಪಾಲಿಗೆ ನೀ ಇಲ್ಲ ಸತ್ತಿ ಅಂತಾರೆ. ಸತ್ತಿಲ್ಲ ಅದನ್ನು ಕರೆ ನಮ್ಮ ಪಾ ನಮ್ಮ ನಮ್ಮ ಕುರ್ತಕ್ಕೆ ನೀ ಸತ್ಯ. ಹಾಂ, ನಾವು ಗಂಡ ಹೆಂಡತಿಗಿದ್ದೇವೆ, ಪರಮಾತ್ಮನ ಸ್ವಲ್ಪ ನಾವು ಸತ್ತವರೇ ಇದ್ದವರಲ್ಲ. ಅದಕ್ಕೆ ಮಹಾಭಾರತದೊಳಗೆ ವಿದುರ ಧೃತರಾಷ್ಟ್ರನಿಗೆ ಬಹಳ ಸುಂದರವಾದ ಮಾತನ್ನು ಹೇಳ್ತಾನೆ. ರಾಜರೇ, ನಿನ್ನ ಮಕ್ಕಳು ಇದ್ದರೂ ಸತ್ತಂಗೆ, ನೀನು ಇದ್ದು ಸತ್ತಂಗೆ. ಅವರು ತಮ್ಮ ವಿದುರ ತಮ್ಮ ಮಹಾಭಗವದ್ ಭಕ್ತ, ಪರಮಾತ್ಮನ ಪರಮಾತ್ಮ ಭಕ್ತ, ದುಃಖದಲ್ಲಿ ಕರೆಸದ ಕಾಲಕ್ಕೆ ಹೇಳ್ತಾನವ, ಏನ ನೀ ಇದ್ದು ಸತ್ತಂಗೆ. ಅದರ ಹೇಳಿದ 5 ಹೆಸರು ಹೇಳ್ಯಾರವರು, ಜೀವಂತೋಪಿ ಮೃತ ಪಂಚ ಸುರಿಯಂತೆ ಕಿಲ ಭಾರತ. ಏನ ಇವರು 5 ಇದ್ದರೂ ಸತ್ತಂಗೆ. ಯಾರು? ಅವರು ಅದಾರ, ಹೆಸರಿಗದ, ಕೆಲಸಕ್ಕೆ ಏನು ಬರಂಗಿಲ್ಲ. ದರಿದ್ರೋ, ವ್ಯಾಧಿತೋ, ಮೂರ್ಖ, ಪ್ರವಾಸಿ, ನಿತ್ಯ ಸೇವಕ, ಇವರು 5 ಹೆಸರಾಗಿದೆ. ದರಿದ್ರ, ವ್ಯಾಧಿ, ಮೂರ್ಖ, ಪ್ರವಾಸಿ, ನಿತ್ಯ ಇನ್ನೊಬ್ಬರಲ್ಲಿ ಪರಾಧೀನೆ ನೌಕರಿ ಮಾಡೋ ಅವ್ರು ನಮ್ಮ ಕೆಲಸಕ್ಕೆ ಬರೋಂಗಿಲ್ಲರಿ, ಇವರು ಇದ್ದು ಸತ್ತಂಗೆ. ಮೊದಲನೇದು ದರಿದ್ರಿ, ಬಡವರು ಸತ್ತಂಗೆ ಏನ್ರಿ ಯಾರು ಕರೀತಾರೆ, ಯಾರು ಮುಂದೆ ಕರೀತಾರೆ?
ಎಲ್ಲೆಲ್ಲಿ ಬಡವ್ರಿಗೆ ಕುರ್ಚಿ ಕೊಟ್ಟದ ನೋಡೀರಿ, ಮೊದಲು ಊಟಕ್ಕೆ ಕೊಟ್ಟದ ನೋಡೀರಿ, ಸನ್ಮಾನ ಮಾಡೋದು ನೋಡೀರಿ, ಇಲ್ಲ ಬರೇ ಸಂಪತ್ತಿನ ದಾರಿದ್ರೆ ಅಲ್ಲ, ಇನ್ನೂ ಅದವ ಅಷ್ಟ ದರಿದ್ರ ವಿನಾಶಕ ಲಿಂಗಂ. ದಯಾ ದಾರಿದ್ರ, ವಿನಯ ದಾರಿದ್ರ, ಇವೆಲ್ಲ ಮನುಷ್ಯ ದರಿದ್ರ ಇರ್ತಾರೆ. ಮಾತಾಡೋಕ್ಕೆ ಬರೋಂಗಿಲ್ಲ, ಅವನು ದರಿದ್ರನೇ. ಯಾರ ಜೊತೆಗೆ ಹ್ಯಾಂಗೆ ಮಾತಾಡೋಕ್ಕೆ ಬರೋಂಗಿಲ್ಲ, ಅದು ವಾಗ್ ದರಿದ್ರ ಅದನ್ನು ಮನುಷ್ಯನೇ ಮಾತಾಡೋಕ್ಕೆ ಬರೋಂಗಿಲ್ಲ. ಮಾತು ಪರಮಾತ್ಮನ ಭೇಟಿ ಮಾಡಿಸ್ತದೆ, ಮಾತು ಮಹಾತ್ಮರ ದರ್ಶನ ಮಾಡಿಸ್ತದೆ, ಮಾತು ನಿಮಗೆ ಸಂಪತ್ತು ಕೊಡ್ತದೆ. ವಕೀಲರು ಮಾತಿನ ಮೇಲೆ ಕಳಿಸ್ತಾರೆ. ಅದು ವಚನ ದಾರಿದ್ರೆ ಯಾರಿಗೆ ಮಾತಾಡೋ ಅವರು ದರಿದ್ರೆ, ಎಲ್ಲಿ ಯಾವಾಗ ಎಷ್ಟು ಹೆಂಗೆ ಮಾತಾಡೋಕ್ಕೆ ಬರೋಂಗಿಲ್ಲ, ಅವನು ದರಿದ್ರನೇ. ದಯಾದಾರಿದ್ರೆ ನನ್ನ ಮುಂದೆ ಇನ್ನೊಬ್ಬರು ಕಷ್ಟಪಡೋದನ್ನು ನೋಡಿ ನಾನು ಸುಮ್ಮ ಆರಾಮ ಇರ್ತೀನಿ, ಇದು ದಯಾ ದಾರಿದ್ರೆ ಅದು. ಅಂಥ ದರಿದ್ರ ಮನುಷ್ಯರು ಜೀವನದಲ್ಲಿ ಅವರು ಇದ್ದರೂ ಸತ್ತಂಗೆ, ಅವರು ಯಾರಿಗೆ ಇಲ್ಲವರು, ಅವ್ರ ಪಾಲಿಗೆ ಅವರು ಸತ್ತಂಗೆ ಸತ್ತಂಗೆ. ವ್ಯಾಧಿತೋ ಸದಾ ರೋಗಿ, ಅನ್ಕಾನ್ಷಿಯಸ್ ಇರ್ತಾರೆ ನೋಡಿ. ಎಷ್ಟೋ ಮಂದಿ ಮದ್ರಾಸ ಏನೋ 8-9 ವರ್ಷ ಇದ್ದಂತ ಮಕ್ಕೊಂಡೇ ಇದ್ದ, ಬಾಯ್ ಮುಗನಂದು ಹಾಕ್ತಿರು ಎಲ್ಲ ಮಾಡ್ತಿದ್ದ, ಒಂದಕ್ಕೆ ಎರಡಕ್ಕೆ ಮಾಡೋದು ಎಲ್ಲ ಮಾಡ್ತಿದ್ದ. ಸುಡಬೇಕು ಅಂದರೆ ಜೀವನ ಅದ, ಇಡಬೇಕು ಅಂದರೆ ಕೆಲಸ ಇಲ್ಲ. ಅವನು ಬೆನ್ನಿಂದ ನಾಲ್ಕು ಬಂದಿರಬೇಕು, ಬಹುಶಃ ದೇವ್ರಿಗೆ ಬರ್ಕೋತಿರ್ಬೇಕು ದೇವ್ರ ವಯ್ಯಪ್ಪ ಅಂತ. ಅವರಿದ್ದು ಸತ್ತಂಗೆ ವ್ಯಾಧಿ ರೋಗಿ. ಮೂರನೇದವರು ಮೂರ್ಖರು, ಅವರು ಇದ್ದು ಸತ್ತಂಗೆ. ಮೂರ್ಖರು ಅಂದರೆ ಏನು? ಯಾವ ಕಾಲಕ್ಕೆ ಯಾವ ಸಮಯಕ್ಕೆ ಯಾರ ಜೊತೆಗೆ ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ಮೂರ್ಖ ಮನುಷ್ಯ. ಅನಂತ ವಿಪತ್ತುಗಳನ್ನು ತನ್ನ ಮೇಲೆ ತೊಗೊಂಡು ಬರ್ತಾನೆ ಮೂರ್ಖ ಮನುಷ್ಯ. ಅದಕ್ಕೆ ಭಜ ಗೋವಿಂದಂ ಮೂಢಮತೆ. ಮನುಷ್ಯನಿಗೆ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ಆ ಮನುಷ್ಯ ಇದ್ದೂ ಸತ್ತಂಗೆ. ಇದು ಸತ್ತ ಇನ್ನೊಬ್ಬರು ಪ್ರವಾಸಿ, ಊರಾಗೆ ಇರಂಗಿಲ್ಲ ಅವರು, ತಿಂಗಳಿಗೊಮ್ಮೆ ಬರ್ತಾರೆ, ಬಹುಶಃ ತಿರುಗಿ ತಿರುಗಿ ಇಡ್ತಾರೆ. ಅವ್ರು ಯಾರು ಹೆಣಕ್ಕೂ ಬರೋಂಗಿಲ್ಲ, ಯಾರ ಮದಿಗೂ ಬರೋಂಗಿಲ್ಲ. ಅವ್ರು ನಮ್ಮ ಪಾಲಿ ಸತ್ತಂಗೆ. ನಿತ್ಯ ಸೇವಕ, ಇನ್ನೊಬ್ಬರ ಆಳ ಅಧೀನ ಆಗಿ ಹಿಂದಿನ ಕಾಲಕ್ಕೆ ಇನ್ನೂ ಅದ ಪಾಕಿಸ್ತಾನಕ್ಕೆ ಅಲ್ಲಿ ಇಲ್ಲದ ದಾಸ ಪದ್ಧತಿ ಅಂತ ಅದ. ಮನುಷ್ಯರನ್ನ ಮಾಡ್ಕೋತೀವಿ, ಆ ಮಾರ್ಕೊಂಡು ಮನುಷ್ಯ ಮದಿನೂ ಆಗಂಗಿಲ್ಲ, ಮನೇನೂ ಕಟ್ಟಂಗಿಲ್ಲ. ದಾಸ ಪದ್ಧತಿ ಇನ್ನೂ ಅದ ಪಾಕಿಸ್ತಾನದಾಗ. ಮಾರ್ಕೋತಿರು ಮನುಷ್ಯನ ಮಾರ್ತಿರು, ಆ ಮನುಷ್ಯ ಏನು ಮಾಡೋಕ್ಕೆ ಬರೋಂಗಿಲ್ಲ, ಇದ್ದು ಸತ್ತಂಗೆ. ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ಮನುಷ್ಯ ಎಷ್ಟೋ ಜನ ಸತ್ರು ಬದುಕಿರ್ತಾರೆ, ಮರವೇ ಕೀರ್ತಿ ರೂಪೆ ಉರಾವೇ. ಸತ್ತರು ಬದುಕೋ ಪ್ರಯತ್ನ ಮಾಡೋಕ್ಕೆ ವಿನಃ ಬದುಕಿದಾಗ ಸಾಯುವಂಥ ಕೆಲಸ ಮನುಷ್ಯ ಮಾಡಬಾರ್ದು. ಅಂಥ ಕೆಲಸ ಮಾಡಲಿಕ್ಕೆ ಹೋಗ್ಬಾರ್ದು. ಹಾಗಾದ್ರೆ ಮನುಷ್ಯ ಸದಾ ಬದುಕಬೇಕೆ ಆದರೆ ಏನು ಮಾಡಬೇಕು? ಗದ್ದಲ್ ನೀರ ಸ್ವಚ್ಛ ಆಗಬೇಕಾದ್ರೆ ಏನು ಮಾಡಬೇಕು? ಸಮುದ್ರ ಗೆಳೆತನ ಮಾಡಬೇಕು ಸ್ವಚ್ಛ. ಎಷ್ಟು ಗದ್ದಲ ನೀರು ಹರಿದು ಹೋಗ್ತಾವೆ ಸಮುದ್ರಕ್ಕೆ, ಗಂಗಾ ತುಂಗ ಸಮುದ್ರ ಸೇರಿದು ಅಂದರೆ ಹೇಗೆ ಸ್ವಚ್ಛ ಆಗ್ತವೆ. ಹಾಗೆ ನಮ್ಮ ಜೀವನದಲ್ಲಿ ನಾವು ಪಾಪದಿಂದ ನಿರ್ಮುಕ್ತರಾಗಿ ನಾವು ಸದಾ ಶುದ್ಧರೂ ಸ್ವಚ್ಛ ಆಗಬೇಕಾದ್ರೆ
ಒಂದೇ ಒಂದು ಜಗ ಅದ ಪರಮಾತ್ಮ. ಎಲ್ಲ ಪಾಪಿಷ್ಟರು ಅಲ್ಲಿ ಹೋದ ಕೂಡಲೇ ಸಮುದ್ರಕ್ಕೆ ಎಲ್ಲ ನದಿ ಸೇರಿದರೆ ಹೇಗೆ ತನ್ನ ಕಲಂಕವನ್ನು ಕಳ್ಕೊಂಡು ಏನಪ್ಪ ಅಂದರೆ ಪವಿತ್ರ ಆಗ್ತದೆ, ಸ್ವಚ್ಛ ಆಗ್ತದೆ, ಶುದ್ಧ ಆಗ್ತದೆ. ಅದರಂತೆ ನಾವೆಲ್ಲ ಸಮಸ್ತ ಪಾಪಿಗಳು, ಯಾವುದೇ ಪಾಪಿರಲಿ ಆ ಪರಮಾತ್ಮನ ಪಾದಾರದಿಂದಕ್ಕೆ ಶರಣ ಹೋದೆವು ಅಂತಂದರೆ ಸಮಸ್ತ ಪಾಪದ ನಿವೃತ್ತಿ ಆಗ್ತಾರೆ. ವಾಲ್ಯಾಕೋಳಿಂದ ಕೇಳಿರ್ನು ಪವಿತ್ರ ಆದಮ ಅವ. ಒಂದು ಒಂದು ಮನುಷ್ಯ ಅನ್ಕೊಂಡ್ರೆ ಒಂದು ಕಲ್ಲು ಹಾಕ್ತೆ ಹಳ್ಳ ಹಾಕ್ತೆ ಅಂತ ಹಳ್ಳ ರಂಜುಣಿ ತುಂಬಿತ್ತಂತ ಎಷ್ಟು ಕೊಂದಿರಬೇಕವ ಪಾಪ. ಪರಂತು ಭಗವಂತನ ನಾಮಸ್ಮರಣೆಯಿಂದ ಸಮಸ್ತ ಪಾಪದ ನಿರ್ಮುಕ್ತನಾಗಿ ವಾಲ್ಯ ವಾಲ್ಮೀಕಿ ಆದ. ಶ್ರೀರಾಮಚಂದ್ರ ಹುಟ್ಟೋದಕ್ಕಿಂತ ಮುಂಚೆನೆ ಅವನ ಜನ್ಮ ಚರಿತ್ರವನ್ನು ಬರೆದ. ಪುಣ್ಯಾತ್ಮರೇ, ನಮ್ಮ ಸಮಸ್ತ ಪಾಪದ ನಿವೃತ್ತಿ ಆಗಲಿಕ್ಕೆ ಮಾಡಬೇಕು. ಎಷ್ಟಾಗ್ತದೆ? ಕರಿಘನ ಅಂಕುಶ ಕಿರಿದೆನ್ನಬಹುದೇ? ಬಾರದಯ್ಯ. ಗಿರಿಘನ ವಜ್ರ ಕಿರಿದೆನ್ನಬಹುದೇ? ಬಾರದಯ್ಯ. ತಮಂದಘನ ಜ್ಯೋತಿ ಕಿರಿದೆನ್ನಬಹುದೇ? ಬಾರದಯ್ಯ. ಬಸವಣ್ಣ ಎರಡು ಚಂದ ಹೇಳಿದ್ರು, ಎರಡು ಚಂದ. ಬಹಳ ದೊಡ್ಡದಾದ ಗುಡ್ಡ, ಅದನ್ನು ಕತ್ತರಿಸತಕ್ಕಂಥ ವಜ್ರ ಸಾಣದದ, ಕೈಯಾಗಿ ಹಿಡಿತಾರೆ ಅದನ್ನು. ಗಿರಿಘನ ವಜ್ರ ಕಿರಿದೆನ್ನಬಹುದೇ? ಬಾರದಯ್ಯ. ತಮಂದ ಘನ ಜ್ಯೋತಿ ಕಿರಿದೆನ್ನಬಹುದೇ? ಬಾರದಯ್ಯ. ಕತ್ತಲಿ ಬಹಳದ, ಇದು ತುಂಬ ಅದ, ಲೈಟ್ ಇದು ತುಂಬ ಬೇಕು. ಬಲ್ಬ್ ಒಂದು ಹತ್ತಿರ ಎಲ್ಲ ಕಡೆ ಬೆಳಕಾಗ್ತದೆ, ಎಲ್ಲ ಕತ್ತಲೆ ಹೋಗ್ತವೆ. ಹಾಗೆ ಸಮಸ್ತ ಎಷ್ಟು ಪಾಪ ಮಾಡಿದರೂ ಕೂಡ ಪರಮಾತ್ಮನ ನಾಮಸ್ಮರಣೆ ಮನದಲ್ಲಿ ಮಾಡಿದರೆ ಬಾಯಿಯಿಂದ ಅಂದರೆ ಎಷ್ಟು ಯಾಕೆ ಪಾಪ ಇರಲ್ಲಕ್ಕೆ ಕತ್ತಲಿ ಓಡೋದಂಗೆ ಓಡಿ ಹೋಗುತ್ತದೆ. ಅದಕ್ಕೆ ಮಹಾನುಭಾವರು ಸ್ಮರಣೆ ಮಾಡಿರಿ, ಪರಮಾತ್ಮನ ಸ್ಮರಣೆ ಮಾಡಿ. ಹೇಳುವಾಗ ಓಡಿರುವಾಗ ಕೃಷ್ಣನ ಕೊಳ್ಳಿರೋ ಹೆಂಗೆ ಹೇಳ್ತೀರಿ? ಕೃಷ್ಣನ ಕೊಳ್ಳಿರೋ ಒಂದು ಕ್ಷಣನ ಕೂಡ, ಅವರು ಹೆಣ್ಮಕ್ಕಳೇ ನಿಮ್ಮಂಗೆ ಗೋಪಿಕಾ ಸ್ತ್ರೀಯರು, ಒಂದು ಕ್ಷಣನ ಕೂಡ ಪರಮಾತ್ಮನ ಬಿಟ್ಟು ಪರಮಾತ್ಮನ ಕಣ್ಣು ಮುಂದೆ ಏನು ಮಾಡಿದ್ರು ಪರಮಾತ್ಮನ ನೋಡೋದು, ಏನು ಅಂದರೂ ಪರಮಾತ್ಮನೇ ಆಡೋದು. ಕೃಷ್ಣನ ಕೊಳ್ಳಿರೋ, ಕೃಷ್ಣನ ಕೊಳ್ಳಿರೋ. ಹಾಲು ಮೊಸರು ತೊಗೊಂಡು ಹೋಗಿ ಹಾಲು ತೊರತಲ್ಲ, ಕೃಷ್ಣನ ಕೊಳ್ಳಿರೋ, ಕೃಷ್ಣನ ಕೊಳ್ಳಿರೋ. ಹೆಂಗಿರ್ಬೇಕ್ರಿ ಹೆಣ್ಮಕ್ಕಳು? ಮುಂದಿನ ದೊಡ್ಡ ದೊಡ್ಡ ಆಚಾರ್ಯರು ಕಲ್ಕತ್ತಾ ಅವರೆಲ್ಲ ಏನಂತಾರೆ, ಗೋಪಿಕಾ ಸ್ತ್ರೀಯರು ನಮ್ಮ ಗುರುಗಳು, ಪ್ರೇಮಾಚಾರ್ಯರು, ಭಕ್ತಿಯ ಪರಮಾಚಾರ್ಯರು ಅಂತ. ಆ ಗೋಪಿಕಾ ಹೆಣ್ಮಕ್ಕಳು ಏನು ಮಾಡೋರು, ಹೆಂಡವರು, ಕಸ ಹೊಡೆಯವರು, ಕೂಳು ತಟ್ಟವರು, ಮೊಸರು ಮಾರು, ಇವರು ಸಂಸಾರ ಬಿಟ್ಟಿಲ್ಲ, ಸಂಸಾರ ಅವರು ಬಿಟ್ಟಿಲ್ಲ, ಅವರಿಗೆ ಪರಮಾತ್ಮ ಬಿಟ್ಟಿಲ್ಲ. ಏನು ಮಾಡಿದ್ರು? ದೋಹನೆ, ಕೂಟನೆ, ಸಾರಣೆ ಬರದರದೊಳಗೆ, ಪುಟ್ಟುವಾಗ ಕೃಷ್ಣ, ಕಸ ಹೊಡೆಯುವಾಗ ಕೃಷ್ಣ, ಅಡುಗೆ ಮಾಡುವ ಕೃಷ್ಣ, ಕೃಷ್ಣ 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 ಕೃಷ್ಣ. ಗೋಕುಲದ ಗೋಪಿಕಾ ಸ್ತ್ರೀಯರು ಎಲ್ಲರೂ ಒಮ್ಮೆ ಸ್ಟ್ರೈಕ್ ಮಾಡಿದ್ರಂತರಿ, ಈ ಹೆಣ್ಮಕ್ಳು ಮಾಡ್ತಾರೆ ಸ್ಟ್ರೈಕ್, ಸ್ಟ್ರೈಕ್ ಮಾಡಿದ್ರಂತ. ಎಲ್ಲಿ? ಯಶೋಧಾನ ಮನೆ ಮುಂದ ಎಲ್ಲ ಹೆಣ್ಮಕ್ಳು ಕೂಡ ಹೋದ್ರು. ಯಾಕವ ಯಾಕೆ ಬಂದಿರಿ? ನಿಮ್ಮ ಮಗನಿಗೆ ಹೇಳ್ರಿ ಮುಂಜಾನೆ 6-9-10 ತನಕ ಅವನಿಗೆ ಕೊಳಲು ಬಾರಿಸ್ಬೇಡ ಅಂತ ಹೇಳಿ. ಯಾಕಯ್ಯವ ನಮ್ಮ ಮಗ ಬರ್ಸ ನಿಮ್ದೇನು ಗಂಟು ಹೋಗಿಲ್ಲ? ಗಂಟು ಹೋಗಿಲ್ಲ, ತಲೆ ಮೇಲೆ ಹೆಂಟಿ ಬೀಳಕತ್ತೇವ. ಮುಂಜಾನೆ ಮುಂಜಾನೆ ಅವ ಏನಪ್ಪ ಅಂತ ಕೇಳ, ಓದ್ತಾನ
ಹೆಂಡದಿರ್ತದೆ, ಹೆಂಡದು ಗೊತ್ತಾಗಿಲ್ಲ ನಮಗೆ, ಎಲ್ಲ ನಮ್ಮ ಮನಸ್ಸೆಲ್ಲ ಆ ಕಡೆ ಇರ್ತದೆ ಅವ್ನ ಕಡೆಯೇ. ಅಡುಗೆ ಮಾಡೋಕ್ಕಾಗಲ್ಲಿ ಒಂದು ದಿವಸ ಫಜೀತಿಯಾಗಿ ಬಂದು ನಾವು ಯಾಕೆ ಬಂದೇವೆ ಅಂದ್ರೆ ಸ್ಟ್ರೈಕ್ ಮಾಡೋಕ್ಕೆ ಬಂದೇವೆ. ಒಂದು ದಿವಸ ನಮ್ಮ ಮಾವ ಅಡುಗೆ ಮಾಡಿದ್ದೆ, ಮಾವಗೆ ಊಟ ಕೊಟ್ಟಿದ್ದೆ, ಹೆಣ್ಕೊಳ್ಳೋ ಸಲುವಾಗಿ ಪ ದನಕ್ಕೆ ಎಲ್ಲ ಏನಪ್ಪ ಅಂದ್ರೆ ಏನಂತಾರೆ ಅದಕ್ಕೆ ಹೊಟ್ಟು ಬಿಟ್ಟು ಎಲ್ಲ ಮುಸುರಿ ದನಕ್ಕೆ ಇಡಬೇಕು ಹಿಂಡಬೇಕಂತ ತಯಾರು ಮಾಡಿ ಇಟ್ಟಿದ್ದೆ. ಈ ಕಡೆ ಮಾವು ಅಡುಗೆ ಮಾಡಿ ಇಟ್ಟಿದ್ದೆ. ಆವಾಗ ಕೃಷ್ಣ ಕೊಳಗೆ ಓದಾಕತ್ತ, ನನ್ನ ಮನಸ್ಸು ನನ್ನ ಕೈಯಾಗಿಲ್ಲ. ಏನಾಯಿತು ಅಂದ್ರೆ ಆ ಹೊಟ್ಟಿಂದ ಬುಟ್ಟಿ ಮಾವನ ಮುಂದೆ, ಹೋಳಿಗೆದು ದನದ ಮುಂದೆ ಹೊಡಿ ಹೊಡಿ ಹೊಡೆದಾನ ನಮ್ಮ ಮಾವ ಕೃಷ್ಣ. ಹುಳದ ಉದ್ದ ಅಂದ್ರೆ ಅವನ ನೆನಪಾಯಿತು ಅಂದ್ರೆ ನಾವು ನಮ್ಮ ಕೈಯಾಗಿ ಇರುವುದಿಲ್ಲ, ಸದಾ ಅವನ ಮನಸ್ಸು ಇರ್ತದೆ ಅಂತ ತಿಳ್ಕೊಂಡು ಕೃಷ್ಣ ಅವರ ಮನೆ ಸುತ್ತ ಹಾಕ್ತಿದ್ದ. ಅವ್ರ ಮನೆಗೆ ಯಾಕೆ ಹೋಗ್ತಿದ್ದ ಅವನು? ಅವ್ರ ಮನೆಗೇನು ಕಡಿಮಿದ್ದು, ಅವ್ರ ಮನೆಗೆ 1000 ಆಕಳಿದ್ದು ಕೃಷ್ಣ ಮನೆಗೆ, ಪರಂತು ಅವ್ರ ಮನೆಗೆ ಬೆಣ್ಣೆ ಕದಕ್ಕೆ ಹೋಗ್ತಿದ್ದ ಅವನು. ಅವ್ರ ಮನೆಗೆ ಬೆಣ್ಣೆ ಕದ ಯಾಕೆ ಬೆಣ್ಣೆ ಸಿಗ್ತಿದ್ದೆ ಏನವ್ರಿಗೆ ಇಲ್ಲ, ಅವ್ರು ಕರಿತಿರು ಕೃಷ್ಣ ನಮ್ಮ ಮನೆಗೆ ಬಾ ಬೆಣ್ಣೆ ತಿನ್ನು, ನಮ್ಮ ಮನೆಗೆ ಬಾ ಬೆಣ್ಣೆ ತಿನ್ನು, ಹೆಂಗೆ ಅವನು ನೋಡ್ಬೇಕು ಅಂತ ಹೇಳ್ಕೊಂಡು ಸದಾ ಗೋಪಿಕ ಸ್ತ್ರೀಯರು ಅವಹಲನೆ ಕೂಟನೆ ದೋಹನೆ ಸಾರಣೆ ಹುಡುಗುವಾಗ ಎಲ್ಲಾದ್ರಾಗ ಏನಪ್ಪ ಕೃಷ್ಣ ಕೃಷ್ಣ ಅಂತ ಅವನ ಸ್ಮರಣೆ ಮಾಡ್ತಾ ಇದ್ದ. ಆ ಸ್ಮರಣೆ ಮಾಡುವುದರಿಂದನೇ ಏನಪ್ಪ ಅಂದ್ರೆ ಪರಮಾತ್ಮ ಸದಾ ಅವರ ಬೆನ್ನಿಂದ ಹಿಂದಿಂದ ತಿರುಗುತ್ತಿದ್ದ. ಅವ್ರು ನೆನೆಸ್ತಾರಂತ ಅವ್ರ ಬೆನ್ನಿಂದ ತಿರುಗುತ್ತಿದ್ದ ಪರಮಾತ್ಮ. ಆದ್ದರಿಂದ ಪುಣ್ಯಾತ್ಮರೇ ಜಗತ್ತಿನೊಳಗೆ ಏನಪ್ಪ ಅಂತ ಕೇಳಿದ್ರೆ ಪರಮಾತ್ಮನನ್ನ ನೆನೆಸದೇವಿ ಅಂದ್ರೆ ನಮ್ಮ ಜೀವನ, ಅವನಿಗೆ ಬಿಟ್ಟೇವಿ ಅಂದ್ರೆ ಬಹಳ ಸಮಸ್ಯೆ ಅದ. ಅದಕ್ಕೆ ಹೇಳ್ತಾರೆ ಒಬ್ಬರು, ಕೆಚ್ಚಿಲ್ಲದ ಮರನ ಕೀಡೆ ಕೊಂಡುವಂತೆ. ಗಿಡಕ್ಕೆ ಹುಳ ಹತ್ತಾವ ನೋಡ್ರಿ, ಅಲ್ಲ ಯಾವ ಗಿಡ ಬಲಿಯುವುದಿಲ್ಲ ಕೆಚ್ಚಾಗುವುದಿಲ್ಲ ಒಳಗೆ, ಅದಕ್ಕೆ ಕೀಡಿ ಹತ್ತವ. ಕೆಚ್ಚಿಲ್ಲದ ಗಿಡನ ಕೀಡೆ ಹಚ್ಚುವಂತೆ, ಮಾಲಕರಿಲ್ಲದ ಮನೆಯ ಶುನಕ ನಾಯಿ ಇಂಬುಗೊಂಡಂತೆ. ಮಾಲಕರಿಲ್ಲ ಅಂದ್ರೆ ಮನೆಯಲ್ಲಿ ಮಾಲಕ ಬಿಟ್ಟು ಹೋದ್ರೆ ಇಂಚಾಪತಿ ಸೇರ್ತಾವಿಲ್ಲ, ಇಂಚಾಪತಿ ಅವ್ರ ಹಿರಿಯರು ಯಾರು ಹೆಗ್ಣ ಅವರೆಲ್ಲ ಸೇರಿ ಬರ್ತಾರೆ. ಯಾವ ಮನೆಯಾಗ ಮಾಲಕಿಲ್ಲ ಅಲ್ಲಿ ಹೆಗ್ಣ ನಾಯಿ ಬರ್ತಾವೆ. ಯಾವ ಗಿಡ ಏನಪ್ಪ ಅಂತ ಕೇಳಿದ್ರೆ ಕೆಚ್ಚಿಲ್ಲ ಬೆಳೆದಿಲ್ಲ ಅದಕ್ಕೆ ಕೀಡಿ ಹತ್ತಾವೆ ಕೀಡಿ ಹತ್ತಾವೆ. ಯಾವ ದೇಶದಿಲ್ಲ ರಾಜ ಇಲ್ಲ ಅಲ್ಲೇನಪ್ಪ ಅಂತ ಕೇಳಿದ್ರೆ ಅರಾಜಕತೆ ಉಂಟಾಗ್ತದೆ. ಹಂಗೆ ಯಾರ ಮನಸ್ಸಿನೊಳಗೆ ಪರಮಾತ್ಮನ ನೆನವು ಇಲ್ಲ ಅಂಥವರ ಶರೀರದೊಳಗೆ ಭೂತ ಪಿಶಾಚಿ ಬರ್ತಾವೆ, ಭೂತ ಪಿಶಾಚಿ ಬರ್ತಾವೆ. ಹೆಂಗೆ ಮಾಲಕರಿಲ್ಲದ ಮನೆಯಾಗ ನಾಯಿ ಬರ್ತಾವೆ, ರಾಜರಿಲ್ಲದ ಅರಾಜಕತೆ ಆಗ್ತದೆ. ಹಂಗೆ ಯಾರು ಪರಮಾತ್ಮ ನೆನೆಸಂಗಿಲ್ಲ ಅಂಥವರ ಮನಸ್ಸಿನೊಳಗೆ ದುರ್ಗುಣ ದುರ್ವಿಚಾರ ಇವೆಲ್ಲ ಬಂದು ಅಡ್ಡ ಹಾಕ್ತಾವೆ ಬರ್ತಾವೆ. ನಿಮ್ಗೆ ಗೊತ್ತದೆ ಎಲ್ಲಿ ಬೆಳಕಿಲ್ಲ ಅಲ್ಲಿ ಕತ್ಲದ, ಅಲ್ಲೇ ಎಲ್ಲ ಪ್ರಾಣಿ ವಸ್ತಿ ಮಾಡ್ತಾವೆ. ಅಲ್ಲೇ ಚಿಕ್ಕಡನು ಬರ್ತಾವೆ, ಎಲ್ಲ ಬರ್ತಾವೆ, ಹೆಂಚಾಗುತ್ತೆ ಬರ್ತಾವೆ, ಹಾವು ಬರ್ತಾವೆ, ಎಲ್ಲ ಬರ್ತಾವೆ. ಸದಾ ತಿರುಗಾಡೋ ಮನೆ, ಸದಾ ಬೆಳಕಿದ್ದ ಮನೆಗೆ ಹ್ಯಾಗೆ ಪ್ರಾಣಿಗಳು ಬರುವುದಿಲ್ಲ ಅದರಂತೆ ಯಾರ ಅಂತಃಕರಣದಲ್ಲಿ ಪರಮಾತ್ಮನ ಜ್ಞಾನ ಪರಮಾತ್ಮನ ಭಕ್ತಿ ಪ್ರಕಾಶದ ಅಲ್ಲಿ ಪಾಪ ಬರುವುದಿಲ್ಲ, ಪಾಪ ಆಗುವುದಿಲ್ಲ ಪುಣ್ಯಾತ್ಮರೇ. ಅದಕ್ಕೆ ಮಹಾನುಭಾವ ಏನಂತಾರೆ, ಭಗವಂತನ ಸ್ಮರಣೆಯನ್ನು ತಪ್ಪದೇ ಮಾಡಲಿಕ್ಕೆ ಪ್ರಯತ್ನ ಮಾಡಪ್ಪ, ಅನ್ಯಥಾ ಏನಪ್ಪ ಅಂದ್ರೆ ನಿನಗೆ ಭೂತ ಪ್ರೇತ ಪಿಶಾಚಿಗಳು ದುರ್ಗುಣ ದುರ್ವಿಚಾರಗಳು ನಿನ್ನ ಅಂತಃಕರಣದಲ್ಲಿ ಪ್ರವೇಶ ಆಗಿ ನಿನ್ನನ್ನು ಹಾಳು ಮಾಡ್ತವೆ, ನಿನ್ನ ಏನಪ್ಪ ಅಂತಂದ್ರೆ ನರಕಕ್ಕೆ ಕಳಿಸ್ತಾವೆ ಅಂತ ತಿಳ್ಕೊಂಡು ಮಹಾನುಭಾವರು ನಮಗೆ ಏನು ಹೇಳಿದ್ರು ಅಂದರೆ ಸದಾ ಭಗವಂತನ ಸ್ಮರಣೆಯನ್ನು ಮಾಡಿ. ಸನ್ನಿಧಿಯರು ಸನ್ನಿಧಿ ಕೇಳ್ತಾನೆ. ಯಾರು ಮನೆ ಮಂದಿರ ಹೋಗಿ ದಿನಂಪ್ರತಿ ನಿಲ್ಲಕ್ಕೆ ಚಾಲು ಮಾಡಿದೆ ಅಂದ್ರೆ ಹಿಂದಿಲ್ಲ ನಾಳೆ ಕೇಳ್ತಾರೆ, ಯಾಕೆ ತಮ್ಮ ಯಾಕೆ ಬರ್ತಿ ಅಂತ ಕೇಳ್ತಾರೆ. ಅವರು ನೀ ದರ್ಶನ ಕೊಡ್ಲಿ ಕೇಳ್ತಾರೆ, ಅವ್ನಿಗೆ ಹೋಗಿ ಅವ್ರು ಬಂದು ದಿನ ನಿಂದರು ಒಂದಿಲ್ಲ 2 ದಿನ 4 ದಿನ ಎಂದರೆ ಕೇಳ್ತಾರೆ, ಯಾರು ತಮ್ಮ ಯಾಕೆ ಬಂದಿದ್ದಿ ಯಾಕೆ ಏನು ಕೆಲಸ ಅದು ಕೇಳ್ತಾರೆ. ಆಗ ನಾವು ಪರಮಾತ್ಮ ಒಂದು ದಿನಂಪ್ರತಿ ನಿಲ್ಲಕ್ಕೆ ಪ್ರಯತ್ನ ಮಾಡಬೇಕು.
ನಿಲ್ಲಕ್ಕನ ನಿಮ್ಮ ಮನೆ ಏಪ್ಪ ಅಂದ್ರೆ ದೇವರು ಮನೆ ಮಾಡ್ಯಾರ. ಮಧ್ಯಾಹ್ನಕ್ಕೊಮ್ಮೆ ನಿಲ್ರಿ, ಮುಂಜಾನೆಮ್ಮ ನಿಲ್ರಿ, ಸಾಯಂಕಾಲಕ್ಕೊಮ್ಮೆ ನಿಲ್ರಿ. ಪರಮಾತ್ಮ ನಿಂತರೆ ಯಾಕೋ ಅಂತ ಒಂದಿಲ್ಲ, ನಾಳೆ ಕೇಳ್ತಾನೆ, ಈ ಜನ್ಮ ಇಲ್ಲ ಮುಂದಿನ ಜನ್ಮಕ್ಕರೆ ಕೇಳ್ತಾನೆ, ನಮಗೆ ಕೃಪಾ ಮಾಡ್ತಾನೆ, ನಮ್ಗೆ ಧನ್ಯ ಮಾಡ್ತಾನೆ ಪರಮಾತ್ಮ. ಯಾರು ನೀವು ಮಾರಿ ತೋರ್ಸೋಕ್ಕೆ ತಯಾರಿಲ್ಲ, ನಿಲ್ಲಕ್ಕೆ ತಯಾರಿಲ್ಲ ಅಂದ್ರೆ ಪರಮಾತ್ಮ ನಮಗೆ ಹೆಂಗೆ ಕೇಳ್ತಾನೆ, ಯಾರು ಅಂತ ಕೇಳ್ತಾನೆ, ಯಾಕಂತ ಯಾಕೆ ಕೇಳ್ತಾನೆ, ಕೇಳೋದಿಲ್ಲ. ಅದಕ್ಕೆ ನಮ್ಮ ಶಾಸ್ತ್ರಕಾರ ಏನಪ್ಪ ಅಂದರೆ ನಿತ್ಯ ಪರಮಾತ್ಮನ ಸ್ಮರಣೆ, ನಿತ್ಯ ಪರಮಾತ್ಮನ ಧ್ಯಾನ, ನಿತ್ಯ ಪರಮಾತ್ಮನ ಕರೆಗಳನ್ನು ಕರ್ಮಗಳನ್ನು ಮಾಡಲಿಕ್ಕೆ ಇವು ಹೇಳಿದ ದರ್ಶನ ಸ್ಪರ್ಶನ ಸ್ಮರಣೆ ಇವು ನಿತ್ಯ ಮಾಡಬೇಕು. ನಿತ್ಯ ಇವು ಮೂರು, ದರ್ಶನ ಮಾಡಿರಿ, ಸ್ಪರ್ಶನ ಮಾಡಿರಿ, ಸ್ಮರಣ ಮಾಡಿರಿ. ಇವು ಮನುಷ್ಯನಿಗೆ ಏನಪ್ಪ ಅಂತ ಕೇಳಿದರೆ ಗೊತ್ತಾಗುತ್ತದೆ. ನಾವು ಕರಿಬೇಕು, ನಂಬಿ ಕರೆದರೆ ಓ ಎಂದನೆ ಶಿವನು, ನಂಬದೆ ನಚ್ಚದೆ ಬರಿದೆ ಕರೆವರು, ಪೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಘ ಬಸವಣ್ಣ ಹೇಳಿದ. ಅದನ್ನು ಕರೀರಿ, ನೀವು ಪ್ರೀತಿಯಿಂದ ಕರೀರಿ, ಪ್ರೇಮದಿಂದ ಕರೀರಿ. ಆ ಪರಮಾತ್ಮ ಬರ್ತಾನೆ, ಬರ್ತಾನೆ. ಬಹಳ ಆಶ್ಚರ್ಯ ಸಂಗತಿ ಅದು. ಬಹಳ ದಿವಸದ ಮೇಲೆ 12 ದೇವರು ಹರಕೆ ಮಾಡಿ ಯಶೋದ ಕೃಷ್ಣ ಪರಮಾತ್ಮನ ಹಾಡಿದ್ರು. ನಾಮಕರಣ ಮಾಡೋಕ್ಕೆ ಬಹಳ ತೊಂದರೆ ಗೊತ್ತಿತ್ತು ಅವನ ಮೇಲೆ ಎಷ್ಟು ಮಂದಿ ವೈರಿ ಅದಾರೆ. ಅದರೊಳಗೆ ಸ್ವತಃ ಅವರ ಮಾವನೇ ಅವನ ಜೀವ ತಗೋಬೇಕು ಅನ್ನಮ್ಮ ಫಾದರ್ ಮಾವ. ಅದಕ್ಕೆ ಬಹಳ ಗುಪ್ತವಾಗಿ ಮಗನನ್ನು ಜ್ವಾಕಿ ಮಾಡ್ತಾ ಇದ್ದರು. ನಾಮಕರಣ ಮಾಡೋಕ್ಕೆ ಸ್ವಲ್ಪ ತಡ ಆಯಿತು, ಜಲ್ದಿ ಮಾಡೋಕ್ಕೆ ಮೊದಲೇ ಹುಟ್ಟದಂತ ಹೇಳೋಕ್ಕೆ ಭಾಳ ತಡ ಮಾಡಿದ್ರು. ಗೊತ್ತಾಗಲಾರ್ದಂಗೆ ಮುಂದೆ ನಾಮಕರಣ ಮಾಡಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿದ್ರು. ನಾಮಕರಣ ಮಾಡಲಿಕ್ಕೆ ಅಂಬೆಗಳು ಹಚ್ಚಿ ಕೃಷ್ಣ ಓಡಾಡ್ತಿದ್ದ. ನಾಮಕರಣ ಮಾಡಲಿಕ್ಕೆ ಏನಪ್ಪ ಅಂತ ಕೇಳಿದರೆ ಗುರುಗಳನ್ನು ಕರೆದರು, ಯಪ್ಪ ಸ್ನಾನ ಮಾಡಿರಿ, ಯಪ್ಪ ಪೂಜೆ ಮಾಡಿರಿ, ಪೂಜೆ ಮಾಡಿರಿ, ಆಮೇಲೆ ನಾಮಕರಣ ಮಾಡೋದು. ಗುರುಗಳು ಸ್ನಾನ ಮಾಡಿದ್ರು, ಇಷ್ಟು ದೇವತಾ ನಾರಾಯಣ ಕೂಡಿದ್ರು, ಮನ್ಯಾಗ ಆಕಳೆ ಆಕಳ ಚಲೋ ಹೊತ್ತಿನ ಖೀರ್ ಮಾಡಿದ್ರು, ಎಲ್ಲ ಹಾಕಿ ಚಿರಂಜಿ ಹಾಕೋದ್ರು, ಗೋಡಂಬಿ ಹಾಕೋದ್ರು, ಮನುಕ ಹಾಕೋದ್ರು, ಎಲ್ಲ ಹಾಕಿ ಮಾಡಿ ಯಪ್ಪ ಪೂಜೆ ಮಾಡಿದ ಮೂಲಕ ನಿಮ್ಮ ನಾರಾಯಣಗೆ ಭೋಗ ಕೊಡ್ರಿ ಅಂತ ತಿಳ್ಕೊಂಡು ಹೇಳಿ ಖೀರ್ ಮಾಡಿ ಇಟ್ಟರು. ಸ್ವಾಮಿಗಳು ಪೂಜೆ ಮಾಡಿದ್ರು, ಅರ್ಧ ಗಂಟೆ ಪೂಜೆ ಆಯಿತು. ಕಟ್ಟ ಕಡೆಗೆ ನೈವೇದ್ಯ ತೋರಿಸ್ಬೇಕೆನ್ನ ಕಣ್ಣು ಮುಚ್ಚಿ ನಾರಾಯಣ 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 ಬಾ ಪ್ರಸಾದವನ್ನು ಸ್ವೀಕಾರ ಮಾಡು ನಾರಾಯಣ. ಕಣ್ಣು ಮುಚ್ಚಿ ಸ್ಮರಣೆ ಮಾಡಕತ್ತಾರೆ, ಕಣ್ಣು ತೆರೆದು ಇನ್ನೇನು ನೀರು ಬಿಡ ಅನ್ನೋದ್ರಾಗೆ ಆ ಖೀರು ತಿನ್ಕೋತ ಕುಂತಿದ್ದ ಇವನು ಕೃಷ್ಣ. ಗುರುಗಳಂದ್ರು ಏ ತಿಳಿತಿಲ್ಲ, ನಿನ್ನ ಹೆಸರು ಇಡೋಕೆ ಬಂದಿದ್ದೀವಿ, ನೀ ಇದೆಲ್ಲ ನೀಲ್ಲ ಭ್ರಷ್ಟ ಮಾಡಿದಿ ನಾರಾಯಣ, ಇದು ಭ್ರಷ್ಟ ಆಯ್ತು ತಿಳ್ಕೊಂಡು ಚೀರಾಕತ್ರು. ಅಷ್ಟರೊಳಗೆ ಯಶೋಧ ಓಡಿ ಬಂದು ಇವ ನೆಕ್ತಿದ್ದ ಹಂಗೆ ಕೈ ತುಂಬ ಬಾಯಿ ತುಂಬ ಮಾಡ್ಕೊಂಡಿದ್ದ. ಅವರೋ ಒಂದು ಕ್ಷಮ ಮಾಡ್ರಿಯಪ್ಪ, ಮತ್ತೊಮ್ಮೆ ಸ್ನಾನ ಮಾಡಿರಿ, ನಾ ಮತ್ತೆ ಖೀರು ಮಾಡ್ತೀನಿ ಅಂತ ಪುನಃ ಏನಪ್ಪ ಅಂತ ಖೀರು ಮಾಡಿದ್ವಿ. ನೀ ಹೋಗಬೇಡ ಅಲ್ಲಿ ಹೋಗಿ ಅಂತ ತಿನ್ನಕೊಂಡು ನೀನು ಕಮ್ಮಾಗಿದ್ವಿ ತಿನ್ನಕ್ಕೆ, ನೀವು ಹೋಗಬೇಡ ತಿಂದಿಗಿಂದಿ ನೋಡು ಅಂತ ಅವರು ಹೇಳೋದು. ಹ್ಞೂ ಅಂದ, ಯಾವುದೂ ಅಲ್ಲಂದಿಲ್ಲ, ಅವನು ಮಾಡೋದು ಒಂದು ಬಿಟ್ಟಿಲ್ಲ ಅವನು ಇಲ್ಲ ಅಂದ. ಪುನಃ ಮತ್ತೆ ಅವ್ರು ಖೀರ್ ತಯಾರು ಮಾಡಿದ್ರು. ಗುರುಗಳು ಕುಂತರು, ಪೂಜೆ ಎಲ್ಲ ಮುಗಿತು, ಕಿರಿಟು, ಹೇ ಭಗವಂತ ನಾರಾಯಣ ಸ್ವೀಕಾರ ಮಾಡಪ್ಪ ನನ್ನ ಮೇಲೆ ಕೃಪಾ ಮಾಡು ಅಂತ ಅಂದು ಕಣ್ಣು ತೆರೆದ್ರು. ಮತ್ತೆ ಚಾರುನೇ ಇತ್ತು ಇವನು. ಅಮ್ಮ ನಿನ್ನ ಮನೆಯಾಗ ನಂದು ಪ್ರಸಾದ ಇದ್ದಂಗೆ ಕಾಣಂಗಿಲ್ಲ, ಎಲ್ಲ ಎಂಜಲ ಮಾಡ್ತಾನಿವ, ನಾರಾಯಣನಿಗೆ ಅರ್ಪಿಸಿ ಎಂಜಲ ಮಾಡ್ತಾನಿವ ಅಂತ ತಿಳ್ಕೊಂಡು ವೈದ್ಯರು ಯಪ್ಪ ನೀ ಚಿಂತೆ ಬಿಡು, ಈಗ
ನಾ ಇದಕ್ಕೆ ಹೊರಗೆ ಕೊಟ್ಟು ಕಳಿಸ್ತೀನಿ, ಹೊರಗೆ ಕೊಟ್ಟು ಕಳಿಸ್ತೀನಿ, ಮತ್ತೊಮ್ಮೆ ಸ್ನಾನ ಮಾಡಿ. ಮಧ್ಯಾಹ್ನ ಎರಡು ಐತೆ ರೀ, ಮೂರು ಸ್ನಾನ ಅಲ್ಲ ರೀ. ಮಧ್ಯಾಹ್ನ ಸ್ನಾನ ಮಾಡಿ ಮತ್ತು ಅವರೆಲ್ಲ ಪೂಜೆ ಮಾಡಿ ನಾರಾಯಣ ಕುಂತರು. ಕುಂತಕ್ಕೇನಪ್ಪ ಅಂದ್ರೆ ಆ ಹೆಣ್ಮಗಳಿಗೆ ಕೊಳಿ ಕೊಟ್ಟು ಕೊಡಕ್ಕೆ ಕಳಿಸಿದ್ರು. ಹೊರಗಾಕಿ ಹಿಡ್ಕೊಂಡು ಕುಂತಿಳು, ಒತ್ತೆ ಹಾಕಿ ಹೆಣ್ಮಗ ಹಿಡ್ಕೊಂಡು ಕುಂತಿಳು. ಇವ ಇಲ್ಲಿ ಸ್ವಾಮಿ ಗುರು, ಹೇ ನಾರಾಯಣ ಬಾ, ಜಲ್ದಿ ಬಾ, ಪ್ರಸಾದ ಸ್ವೀಕಾರ ಮಾಡು ಅಂತ ಮಾಡ್ತಿದ್ದ. ಅಷ್ಟರಾಗ ಆ ಹಿಡ್ಕೊಂಡು ಕುಂತ ಹೆಣ್ಮಗಳು ನಿದ್ದೆ ಮಾಡೋಕತ್ತಿಳು, ಎದ್ದು ಹೋಗಿಬಿಟ್ಟಿದ್ದ. ಮತ್ತೆ ಅಲ್ಲೇ ಇದ್ದ, ಎಲ್ಲಿ ಖೀರು ತಿನ್ನುವಲ್ಲಿ. ಆವಾಗ ಅವನಿಗೆ ಗೊತ್ತಾಯಿತು, ನಾರಾಯಣ ಅಂದರೆ ಇವನೇ ಅದಾನೆ, ಕೃಷ್ಣನೇ ಅದ. ಯಾಕೋ ನೀ ಎಷ್ಟು ಸಲ ಹಂಗೆ ಮಾಡ್ತೀನಿ, ಮತ್ತು ಅವ್ರದ್ದೆಲ್ಲ ಮೀಸಲು ನಾ ಏನು ಮಾಡಲಿ, ಅವ್ರು ಕರೀತಾರ, ನಾ ಹೋಗಬೇಡ, ನಾರಾಯಣ ಬಾ ನಾರಾಯಣ ಬಾ ಅಂತ, ಮತ್ತೆ ನಾ ಹೆಂಗೆ ಮಾಡಲಿ, ನನ್ನ ಕರೆಯಕತ್ತಾರ, ಸ್ಮರಣೆ ಮಾಡ್ತಾರೆ, ನಾ ಹೋಗಬೇಕೆ, ನಾನು ನೆನೆಸ್ತಾರೆ, ನಾರಾಯಣ ಬಾ ಸ್ವೀಕಾರ ಮಾಡು ಅಂತಾರೆ, ಮತ್ತು ನಾ ಹೆಂಗೆ ಮಾಡಲಿ, ಕರೆದ್ರೆ ನಾ ಹೋಗಬೇಕವ, ನಾ ಹೋಗ್ತೀನಿ. ಆವಾಗ ಗುರುಗಳಿಗೆ ಗೊತ್ತಾಯ್ತು, ಸಾಕ್ಷಾತ್ ಪರಮಾತ್ಮ ನಮಸ್ಕಾರ ಮಾಡ್ತಾರೆ. ನಂಬಿ ಕರೆದರೆ ಓ ಎನ್ನನೇ ಶಿವನು, ಪರಮಾತ್ಮ ನಂಬಿ ನಾರಾಯಣ ನಾರಾಯಣ ಬಾ ಅಂತಂದರೆ ಪರಮಾತ್ಮ ಬಂದುಬಿಡ್ತಾನೆ, ಬಂದುಬಿಡ್ತಾನೆ ಮನಸ್ಸಿನಿಂದ. ನಾವು ಇಷ್ಟು ವರ್ಷ ಇಷ್ಟು ಪೂಜೆ ಮಾಡ್ತೇವೆ, ಯಾಕೆ ಆಗಂಗಿಲ್ಲ ಅಂದ್ರೆ, ನಂಬಿ ಕರೆದರೆ ಓ ಎನ್ನನೇ ಶಿವನು. ಎಲ್ಲಿದ್ದರೆ ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಘ. ಬರೀ ಮನೆ ಗಟ್ಟೆ ಕರೆದ್ರಲ್ಲ, ನೀ ಗಾಡಿ ಮೇಲೆ ಮ್ಯಾಳಿಗೆ ನಿಂತು ಚೀರು ಅಂದರು ಬರಂಗಿಲ್ಲ. ಏನು ನಂಬಿಕೆ ಇಲ್ಲ ಅಂದರೆ ಪರಮಾತ್ಮ ಬರೋದಿಲ್ಲಪ್ಪ. ಅದಕ್ಕೆ ಲಕ್ಷ್ಯ ಇಡ್ರಿ, ನಾವು ಏನು ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹ್ಯಾಂಗೆ ಮಾಡ್ತೀವಿ ಅನ್ನೋದು ಮುಖ್ಯ. ನೀವು ಏನು ಮಾಡ್ತೀವಿ ಅಲ್ಲ, ಷೋಡಶೋಪಚಾರ ಅಷ್ಟೋಪಚಾರ ಎಷ್ಟೇ ಉಪಚಾರ ಮಾಡಿರಿ, ಅವೆಲ್ಲ ನಿಮ್ಮ ಮನಸ್ಸು ಇಲ್ಲ ಅಂದ್ರೆ ಆ ಉಪಚಾರಗಳು ಉಪಚಾರ ಅಲ್ಲವು, ಆ ಪರಮಾತ್ಮನಿಗೆ ಅಪಚಾರ ಅದ. ನಾವು ಅಂತೇವಿ ಏನಪ್ಪ ಅಂದ್ರೆ ಸ್ನಾನ ಕರೋಸ್ ಅಂತೀರಿ, ಸ್ನಾನ ಹಾಕ್ತೇವೆ ಅಂತೀರಿ, ನೈವೇದ್ಯ ನಿವೇದ್ಯ ಅಂತೀರಿ, ಘಂಟ ಬಾರಿಸ್ತೀನಿ ಅಂತೀರಿ. ಅವನು ದೇವನಿಗೇನು ಇಲ್ಲ, ಜಗತ್ತಿಗೆ ಅನ್ನ ಕೊಡ್ತಾನೆ ಅವನೇ, ಅವನು ನಮ್ಮನ್ನೇನು ಜರುಗುತ್ತದೆ. ನೀವು ಆಡುವ, ನೀವು ಮಾಡುವ, ನೀವು ನೀಡುವ ಹಿಂದೆ ನಿಮ್ಮ ಮನಸ್ಸು ಹೆಂಗದಂತ ಪರಮಾತ್ಮ ನೋಡ್ತೀವಿ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನದ, ನಾವೇನು ಕೊಡ್ತೇವೆ ಅವನಿಗೆ. ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ, ನಮ್ಮ ಜೀವನದಲ್ಲಿ ನಾವು ಏನೋ ಮಾಡ್ತೀರಿ ಮನಸ್ಸ ಮಾಡೋದು. ಪರಮಾತ್ಮ ಏನು ಕೊಡೋಂಗಿಲ್ಲ, ಮನಸ್ಸು ಕೊಡುವಂತ. ನಾವು ರೊಕ್ಕ ಕೊಡ್ತೇವೆ, ದೈವೇದ್ಯ ಕೊಡ್ತೇವೆ, ಅರ್ಜಿ ಕೊಡ್ತೇವೆ, ಅದು ಈ ನಮ್ಮದಲ್ಲದು ಅವನದ. ಅದರ ಜೊತೆಗೆ ನಿನ್ನ ಮನಸ್ಸು ಬರಲಿ ಅಂತ, ನಾವು ಮನಸ್ಸು ಬರಲಿ ಅಂತ. ನಾವು ಈ ವಸ್ತುಗಳು ನಾ ಮಾಡಿದ್ದದವ, ನೀ ಮಾಡಿದ್ದಲ್ಲ. ಅರಿವೆ ನೀ ಮಾಡಿರ್ಬೇಕು, ಹತ್ತಿ ನೀ ಮಾಡಿದಿ, ರೊಟ್ಟಿ ನೀ ಮಾಡಿದಿ, ಜೋಳ ನೀ ಮಾಡಿದಿ, ಚಪಾತಿ ನೀ ಮಾಡಿದಿ, ಗೋಧಿ ನೀ ಮಾಡಿದಿ, ಸಕ್ಕರೆ ನೀಡಿದ ಕಬ್ಬು ನೀ ಮಾಡಿದಿ, ಇಲ್ಲ ಪರಮಾತ್ಮ ಮಾಡಿ ನಾವೆಲ್ಲ. ಅವ ನಾವು ಮಾಡೋದಲ್ಲ, ಪರಮಾತ್ಮ ಅಂತಾನೆ. ಯಾಕೆ ನಿಮಗೆ ಅವೆಲ್ಲ ಕೊಡು ಅಂದ್ರೆ ಅದ್ರ ಜೊತೆಗೆ ನಿಮ್ಮ ಮನಸ್ಸನ್ನು ಕೊಡ್ರಿ ಅಂತ ನಾವು ಅಷ್ಟೇ. ನೈವೇದ್ಯ ಜೊತೆಗೆ ನಿಮ್ಮ ಮನಸ್ಸು ಕೊಡ್ರಿ, ನೈವೇದ್ಯ ಕೊಡುವಾಗ ಶಾಂತ ಇರಬೇಕು. ಹೇ ಪರಮಾತ್ಮ ನೈವೇದ್ಯಂ ನಿವೇದಯಾಮಿ, ನಾನು ನೈವೇದ್ಯ ಕೊಡ್ತೀನಿ ಪರಮಾತ್ಮ, ನಾನು ನನ್ನನ್ನು ನಿನಗೆ ಅರ್ಪಿಸ್ತೇನೆ, ನನ್ನ ಮನಸ್ಸನ್ನು ನಿನಗೆ ಕೊಡ್ತೀನಿ ಅಂತ ಪರಮಾತ್ಮನಲ್ಲಿ ಭಕ್ತಿ ಬೇಕೇ ವಿನ ಭಕ್ತಿಪ್ರಿಯ ನಮ್ಮ ಕೂಡದ ಸಂಗಮ ದೇವ. ನಿಮ್ಮ ರೊಕ್ಕ ಪ್ರಿಯ ಅಲ್ಲ, ನಿಮ್ಮ ವಸ್ತು ಪ್ರಿಯ ಇಲ್ಲ, ನಿಮ್ಮ ಅರಿವಿ ಪ್ರಿಯ ಇಲ್ಲ, ಅವ ಭಕ್ತಿಪ್ರಿಯ ನಮ್ಮ ಕೂಡದ ಸಂಗಮ ದೇವ. ಅದಕ್ಕೆ ನಾವು ಏನು ಹೇಳಿದ್ರು ಕೂಡ ಆ ಭಕ್ತಿಯನ್ನು ನೀವು ಮಾಡಿದ್ರಿ ಅಂತಂದರೆ ಆ ಪರಮಾತ್ಮ ಎಂದೂ ಯಾರಿಗೂ ಕೈ ಬಿಡುವುದಿಲ್ಲ. ದೇವ್ರದೊಂದು ಸ್ವಭಾವದಲ್ಲಿ ಹಿಡಿಯಂಗಿಲ್ಲ, ಹಿಡಿದ್ರೆ ಯಾರಿಗೂ ಬಿಡಂಗಿಲ್ಲ. ಇದನ್ನು ನೆನಪಿಡ್ರಿ, ಪರಮಾತ್ಮ ಸಿಕ್ಕವರಿಗೆ ಹಿಡಂಗಿಲ್ಲ, ಭಕ್ತರಂತೂ ಎಲ್ಲರಿಗೂ ಅನ್ನಂಗಿಲ್ಲ. ಒಮ್ಮ ಅಂದ ಅಂತಂದರೆ ಆ ಮನುಷ್ಯನ ಜನ್ಮ ಹೋಗುವ ತನಕನೂ ಅವನು ಬೆನ್ನ ಬಿಡಂಗಿಲ್ಲ ಪರಮಾತ್ಮ. ಅವ ಹೆಂಗೆ ಇರಲಿ, ಯಾವ ರೂಪದಾಗೆ ಇರಲಿ, ಅವನು ಅವನ ಪರಮಾತ್ಮ ಅವನ ಸಲುವಾಗಿ ಆಳಿ ನಾಳಾಗಿ ದುಡಿತಾನೆ ಅನ್ನೋದು ನಿಮಗೆ ಗೊತ್ತದ. ಪಾಂಡವರು ಯಾರು,
ಯಾಕಷ್ಟು ಮೇಲೆ ಅರ್ಜುನ ಮೇಲೆ ಪ್ರೀತಿ ಮಾಡ್ತಿ? ಎಷ್ಟು ನಂಬಿದ್ದ ಪರಮಾತ್ಮ, ಎಷ್ಟು ನಂಬಿದ್ದ ಅರ್ಜುನ. ಮಹಾಭಾರತ ಯುದ್ಧದೊಳಗೆ ದ್ರೋಣರು ಗುರುಗಳು ಪ್ರತಿಜ್ಞೆ ಮಾಡಿದರು, ನಾಳೆಗೆ ಅರ್ಜುನನ ಕೊಲ್ತೀನಿ. 12 ದಿವಸ ಯುದ್ಧ ಆಗ್ಯದ, ನಾಳೆ ಅರ್ಜುನನ ಕೊಲ್ತೀನಿ. ಎಲ್ಲರೂ ದ್ರೋಣಗೆ ಬೇಕಾದ್ರು, ಭೀಷ್ಮಗೆ ಬೇಕಾದ್ರು, ದುರ್ಯೋಧನ ನೀವು ಮೊಮ್ಮಗ ತಿಳ್ಕೊಂಡು ಯುದ್ಧ ಮಾಡಲ್ರಿ, ನೀವು ಶಿಷ್ಯ ಅಂತ ತಿಳ್ಕೊಂಡು ಯುದ್ಧ ಮಾಡಲ್ಲಿ ಬರೋಬರಿ ಅಂತ ತಿಳ್ಕೊಂಡು ಅಪಮಾದ, ನಾಳೆ ಅರ್ಜುನನ ಕೊಂದೇ ತೀರ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾರೆ ಯಾರು? ದ್ರೋಣರು. ಮುಕುಂಡನ ಅರ್ಜುನ, ಕೃಷ್ಣ ಗೊತ್ತಾಯ್ತು ಪ್ರತಿಜ್ಞೆ ಮಾಡ್ಯಾನಂತ, ಅರ್ಜುನಿಗೆ ಹೇಳಬೇಕು ಅಂತ ತಿಳ್ಕೊಂಡು ಅರ್ಜುನಿಗೆ ಹೇಳಕ್ಕೆ ಬರ್ತಾರೆ. ಆರಾಮ್ ಮುಕುಂಡನ ಹೊಡಿತಾ ಅಂತ ಗೊತ್ತ ಹೇಳ್ಯಾರ, ಸಭಾದಾಗೆ ಹೇಳ್ಯಾರ ಮುಕುಂಡನ. ನಾಳೆಗೆ ಹೆಂಗೆ ಯುದ್ಧ ಮಾಡ್ಬೇಕಂತ ಹೇಳಬೇಕಂತ ಕೇಳಕ್ಕೆ ಕೃಷ್ಣ ಹೋಗ್ಯಾನ. ನಾಳೆಗೆ ನೀವು ಸಾಯ್ತೀರಿ ಅಂದ್ರೆ ಮಕೋತೀರೇನು? ಉಣ್ತೀರಿ? ಉಂಡ ಉಂಡ ಏನು ಮಾಡೋದು? ಸಾಯ್ದದು ಉಣ್ಣೋ ಉಂಡ್ರೆ ಸಾಯ್ದೆ ಅಲ್ರಿ. ಬರೀ ಸುದ್ದಿ ಕೇಳಿದ್ರೆ ನೀವು ನೋಡಂಗಿಲ್ಲ, ಉಣಂಗಿಲ್ಲ, ತಿನ್ನಂಗಿಲ್ಲ, ಏನು ಮಾಡಂಗಿಲ್ಲ, ಬರೀ ಸುದ್ದಿ ಕೇಳಿದ್ರೆ ಮಕ್ಕೊಂಡ. ನಾನು ಕೃಷ್ಣ ಹೋದ, ನಾಳೆಗೆ ಹೆಂಗೆ ಪ್ಲ್ಯಾನ್ ಮಾಡಬೇಕು ಅಂತ ಕೇಳಕ್ಕೆ ಹೋಗಿ, ನಾಳೆಗೆ ಯುದ್ಧ ಹಿಂಗೆ ಅಂದ ಗುರು, ಏನು ಮಾಡಬೇಕು ಅಂತ ಕೇಳಕ್ಕೆ ಹೋದ್ರಿ, ಗುರು 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 ನಿದ್ದೆ ಹೊಡಕತ್ತ. ಹೋಗಿ ಚಾದರ ಜಗದ ಕೃಷ್ಣ ಗೊತ್ತಾಗ್ಯದಿಲ್ಲ ನಾವು. ಹ್ಞೂ ಗೊತ್ತಾಗ್ಯದ, ಎಲ್ಲರ ಮುಂದೆ ಹೇಳ್ಯಾನ ಮಕ್ಕೊಂಡಿದ್ದೇನ. ಮತ್ತು ನೀ ಅದಕ್ಕಿದ್ದೀಯಾ? ನಾವು ನೀ ಇರಕ್ಕಾಗಿ ನಾ ಯಾಕೆ ಚಿಂತೆ ಮಾಡಲೋ ದೇವ್ರ, ನನ್ನ ಹಿಂದೆ ನೀ ಇದ್ದಿ, ನಾ ಯಾಕೆ ಚಿಂತೆ ಮಾಡಲಿ? ನೀರು ತನಕ ನನಗೆ ಚಿಂತೆ ಯಾವುದಿಲ್ಲ, ಮಗೋದಿನ ಅಂತ ಮತ್ತೆ ಮಗೋಣ. ಯಾಕೆ? ಒಂದು ಘಟನೆ ಆಗಿತ್ತು. ಮೊದಲ ಕರ್ಣನ ಅಗ್ನಿ ಅಸ್ತ್ರದಿಂದ ಯುದ್ಧದೊಳಗೆ ಯಾವ ರಥ ಕುಂತು ಯುದ್ಧ ಮಾಡಕತ್ತಿದ್ರು, ಆ ರಥಕ್ಕೆ ಅಗ್ನಿ ಬಾಣ ಬಿಟ್ಟಿದ್ದವ ಕರ್ಣ. ಯುದ್ಧ ಮುಗಿದು ಹೊತ್ತು ಮುಣಿಗಿ ಅವ್ರ ಕ್ಯಾಂಪಿಗೆ ಬಂದ ಕಾಲಕ್ಕೆ ಪ್ರತಿ ದಿವಸ ಕೃಷ್ಣ ಮೊದಲು ಇಳಿತಿದ್ದ, ಅರ್ಜುನ ಹಿಂದೆ ಇಳಿತಿದ್ದ. ನಿಮ್ಮ ಕಾರ್ನ ಡ್ರೈವರ್ ಮೊದಲು ಇಳಿತಾನಿಲ್ರಿ? ಇಳಿದಕ್ಕೆ ಬಗ್ಗೆ ತೆಗಿತಾರಲ್ಲ, ಡ್ರೈವರ್ ಮೊದಲು ಇಳಿತಾನ, ಆಮೇಲೆ ಮಾಲಕರು ಇಳಿತಾರೆ. ಹಂಗೆ ಪ್ರತಿ ದಿನ ಕೃಷ್ಣ ಡ್ರೈವರ್ ಒಂದು ಮೊದಲು ಇಳಿತಿದ್ದ, ಹಿಂದುಗಡೆ ಅರ್ಜುನ ಇಳಿತಿದ್ದ. ಎಂದ ಕರ್ಣನ ಅಗ್ನಿ ಅಸ್ತ್ರ ಬಿಟ್ಟಿದ್ದ ಆವತ್ತ ಕೃಷ್ಣ ಅರ್ಜುನ ಅಂತಾನ, ಕೆಳಗಿಳಿ ಅಂತ. ಉಲ್ಟಿ ಗಂಗಾ ಬಯಲಯ್ಯೇ, ದಿನ ನೀವು ಇಳಿತಿದ್ರಿ ನನಗೆ, ಆಮೇಲೆ ಇಳಿ ಅಂತೀರಿ, ಇವತ್ತು ನನಗೆ ಇಳಿ ಅಂತಿರಲಿಲ್ಲ ಮೊದಲು, ಯಾಕೆ ಅಂದ, ಆಮೇಲೆ ಹೇಳ್ತೀನಿ ಮೊದಲು ಕೆಳಗಿಳಿ ಅಂತ. ಪರಮಾತ್ಮ ನೀರು ಕೆಳಗಿಳಿದ, ಅವನ ಕೆಳಗಿಳಿದ ನಿಂತ ಕೃಷ್ಣ ರಥ ಬಿಟ್ಟು ಕೆಳಗೆ ಇಳಿದ್ರಾಗೆ ಬೆಂಕಿ ಹತ್ತಿ ಉರಿ ಹತ್ಸುತ್ತಿತ್ತು. ಅರ್ಜುನ ಗಾಬರಿ ಆದ, ಹೆಂಗ್ಯಾಂಗೋ ದೇವ್ರ ಅಂದ. ಅದು ಸುಟ್ಟು ಬಹಳ ತೆಗೆದ ಕರ್ಣನ ಅಗ್ನಿ ಅಸ್ತ್ರದಿಂದ ನಾ ಕುಂತೀನಂತ ಅದು ಸುಟ್ಟಿಲ್ಲ, ನಾ ಇಳಿದೆ ನೋಡ್ತಿತ್ತು, ನೀನೇ ಹಿಂದಡಿ ಇಳಿದಿದ್ದಿ ಅಂದ್ರೆ ಗೊತ್ತಾಯ್ತು ಏನಾಕಿತ್ತು. ಪರಮಾತ್ಮ ಯಾರು ಅವರನ್ನ ಹಿಂಗೆ ನಂಬಿರ್ತಾರೆ, ಆ ಪರಮಾತ್ಮ ಎಂದೂ ಕೈ ಬಿಡಂಗಿಲ್ಲ. ನಂಬಬೇಕ್ರಿ, ನಂಬಿ ಕೆಟ್ಟವರು ಉಂಟೆ ಜಗದಿ. ನಾವು ಎಲ್ಲನೂ ಮಾಡ್ತೇವಿ, ತಕ್ಕ ಇಲ್ಲ ಕಚ್ಚ, ದೇವ್ರಿಗೆ ಹೋಗ್ತೇವಿ, ಗುರುಗಳ ಹಂತಕ್ಕೆ ಹೋಗ್ತೇವಿ, ಜಪ ಮಾಡ್ತೇವಿ, ಪೂಜೆ ಮಾಡ್ತೇವಿ. ನಮ್ಮದಲ್ಲದ ನಮ್ಮ ಮೇಲೆ ನಮ್ಮ ವಿಶ್ವಾಸ ಇಲ್ಲ ಅಂದಮೇಲೆ ದೇವ್ರ ಮೇಲೆ ಹೆಂಗೆ ವಿಶ್ವಾಸ ಇದ್ದೀತಿ? ನಿಮಗೆ ನೀವೇ ನಂಬಂಗಿಲ್ಲ ಅಂದ್ರೆ ದೇವ್ರು ನಿಮಗೆ ಹೆಂಗೆ ನಂಬೆ ಅಂದ ಎಟ್ಟ ಮಾಡಿ ಮನಸ್ಸು ಕೊಟ್ಟು. ಅನನ್ಯ ಚಿಂತ ಎಂತೋ ಮಾಮ ಏ ಜನ ಪರಿ ಉಪಾಸತೆ ತೇಷಾಂ ನಿತ್ಯಾಭಯುಕ್ತ ನಮ್ಮ ಯೋಗಕ್ಷೇಮಂ ಓಹಮ್ಯಹಂ. ಪರಮಾತ್ಮ ಆಣಿ ಮಾಡಿದ, ಆಣಿ
ನಾವು ಮಾಡ್ದಂಗೆಲ್ಲ ಪರಮಾತ್ಮ ಹಾನಿ ಮಾಡ್ದ. ಪ್ರತಿಜ್ಞೆ ಅನನ್ಯ ಚಿಂತ ಎಂತೋ ಮಾಮ. ಈ ಜನ ಯಾರು ನನಗೆ ಅನನ್ಯ ಚಿಂತನೆ ಮಾಡ್ತಾರೆ. ಅನನ್ಯ ಚಿಂತನೆ ಅಂದರೆ ಏನು ರೀ? ದುಃಖದ ಕಾಲಕ್ಕೆ ಅಷ್ಟೇ ಅಲ್ಲ, ನಾವು ಮಾಡ್ತೇವೆ. ದುಃಖದ ಕಾಲಕ್ಕೆ, ಬಡತನ ಬಂದ ಕಾಲಕ್ಕೆ, ರೋಗ ಬಂದ ಕಾಲಕ್ಕೆ ಯಾರು ಸಾತ್ರ ನಾವು ಶಿವ 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 ಮಾಡ್ತೇವೆ. ಅನನ್ಯ ಸುಖದಾಗನೂ ದುಃಖದಾಗನೂ ಕಷ್ಟದಾಗನೂ ಆನಂದದಾಗನೂ ಸತತಂ ಕೀರ್ತ ಎಂತೂ ಮಾಂ ಯತಂತಶ್ಯ ದೃಢಗುತ ನಮಸ್ಸಂತಶ್ಯ ಮಾಮತ್ಯ ನಿತ್ಯ ಇರ್ತಾ ಉಪಾಸತೆ. ಪರಮಾತ್ಮ ಹೇಳ್ತಾನೆ ಸತತ ಇರಬೇಕು ರೀ, ಸತತ ಇರಬೇಕು. ಆರೋಗ್ಯದಾಗ, ಆರೋಗ್ಯ ಇಲ್ಲದ ಕಾಲಕ್ಕೆ, ಬಡತನದಾಗ, ಶ್ರೀಮಂತಿಕೆಯೊಳಗೆ, ರೋಗ ಬಂದಾಗ, ರೋಗ ಇಲ್ಲದ ಕಾಲಕ್ಕೆ ನಾವು ಹಾಗಲ್ಲ. ಜಡ್ ಬಂದಕ್ಕಾರೆ ಡಾಕ್ಟರ್ ನೆನೆಸ್ತೇವೆ, ಒಟ್ಟು ಟೈಮ್ ನೆನೆಸಂಗಿಲ್ಲ. ದುಃಖ ಆದ ಕಾಲಕ್ಕೆ ನಾವು ಪರಮಾತ್ಮ ನೆನೆಸ್ತೇವೆ, ಉಳ್ಕೆ ಕಾಲಕ್ಕೆ ಪರಮಾತ್ಮ ನೆನೆಸಂಗಿಲ್ಲ. ದೇವರಂತಾನೆ ಅಂಥವರಿಗೆ ಪರಮಾತ್ಮ ಕೃಪ ಮಾಡುವುದಿಲ್ಲ, ಲಕ್ಷ ಇಡೀ. ಅದಕ್ಕೇ ನಾವು ಯಾವಾಗಲೂ ಕೂಡ ಈ ಮಲಮಗ ಆಗಬೇಡ್ರಿ, ದತ್ತಕದ ಮಗ ಆಗಬೇಡ್ರಿ. ಅದಕ್ಕೆ ಬಸವಣ್ಣ, ನಿಮ್ಮ ಮನೆಯ ಮಗನಂಜನಸಯ್ಯ ಕೂಡಲ ಸಂಘ. ದತ್ತಪುತ್ರನಿಗೇಕೆ ಪಿತೃಭಕ್ತಿ? ಮಲಮಗನ ಮೇಲೆ ಇಲ್ಲದು ಬ್ಯಾನಿತಿಯಿಂದ ಹಳದಿಳು ಅಂದರೆ ಆಕೆ ಗೊತ್ತದ ಆ ಮಗನ ಕಿಮ್ಮತ್ತು ಪ್ರೀತಿ ಎಷ್ಟದ. ಹಾಗೆ ಯಾರು ಪರಮಾತ್ಮನ ಭಕ್ತಿಯನ್ನು ಮಾಡಿರ್ತಾರೆ ಅದು ಪರಮಾತ್ಮನಿಗೆ ಗೊತ್ತಿರ್ತದೆ. ಕೇವಲ ಏನಪ್ಪಾ ಅದಕ್ಕೆ ಧನಕ್ಕಾಗಿ, ಶ್ರೀಮಂತಿಗಾಗಿ, ಅಧಿಕಾರಕ್ಕಾಗಿ, ಐಶ್ವರ್ಯಕ್ಕಾಗಿ ಪರಮಾತ್ಮನ ಭಕ್ತಿ ಮಾಡ್ತಕ್ಕಂಥವ್ರ ಮೇಲೆ ಪರಮಾತ್ಮ ಕೊಡಂಗಿಲ್ಲ ಅಲ್ಲ, ಕೊಡ್ತಾನೆ. ಪರಂತು ಪ್ರೀತಿ ಇಲ್ಲ. ಬಹಳ ಬೇಡಕ್ಕತ್ರ ಹೆಂಗಂತೂ ತ್ರೊಟ್ಟಿ ಒಗಿತಿರಲ್ಲ ಬಿಡ್ಕೊಳ್ಳೋರಿಗೆ, ಒಗಿತಿರುವಂತ ಕಿರಿಕಿರಿ ಹೋಲಿ ಅಂತ. ಏವ ಅನ್ಕೋತಾರೆ, ಏ ಹೋಗಿ ಹೋಗಿ ಹೆಂಗೆ ಒಗಿತೀರಿ? ಇಂಥ ಕಿರಿಕಿರಿ ಭಕ್ತರಿಗೆ ಒಂದು ತುತ್ತು ಕೊಡ್ತಾನೆ, ಕೊಡಂಗಿಲ್ಲ ಅಂತಲ್ಲ. ಏನಾರು ಕೊಡ್ತಾರೆ ರೊಕ್ಕ ರೊಕ್ಕ ಹೋಗಿ ಹಾಳಾಗಿ. ಆದರೆ ನೈಜ ಭಕ್ತ ಪರಮಾತ್ಮನಿಗೆ ಬೇಡೋದಿಲ್ಲ, ಅವನು ಬೇಡೋ ಅವಶ್ಯಕತೆ ಇಲ್ಲ. ಯಾವನೇ ಮನೆ ಮನೆ ಮಗ ಆಗ್ತಾನೆ ಅವನು ಬೇಡೋ ಅವಶ್ಯಕತೆ ಇಲ್ಲ. ಅವನ ಯೋಗಕ್ಷೇಮ ಪರಮಾತ್ಮ ತಾನೇ ನೋಡ್ತಾನೆ. ಯೋಗಕ್ಷೇಮ ಮೋಹಮ್ಯಹಂ, ಅಂಥವ್ರ ಯೋಗಕ್ಷೇಮ ನೋಡ್ತಾನೆ. ಮಧುಸೂದನ ಸರಸ್ವತಿ ಅಂತ ಒಬ್ಬರು ಭಗವದ್ಗೀತೆ ಟೀಕಾ ಬರ್ದಾನೆ. ಬಹಳ ದೊಡ್ಡ ಸ್ವಂತರು ಕಾಶಾಗಿರ್ತೀವಿ. ಈ ಶ್ಲೋಕ ಬಂತಂತ, ಯೋಗಕ್ಷೇಮಂ ವಹಮ್ಯಂ ಅನನ್ಯ ಚಿಂತ ಎಂತೋ ಮಾಂ ಏ ಜನ ಪರಿ ಉಪಾಸತೆ ತೇಷಾಂ ನಿತ್ಯ ಅಭಯುಕ್ತಾನಂ ಯೋಗಕ್ಷೇಮಂ ವಹಮ್ಯಂ. ಇದರ ಅರ್ಥ ಏನು ಅಂದರೆ, ಯಾರು ನನ್ನ ಚಿಂತನೆ, ನನ್ನ ಸೇವೆ, ನನ್ನ ಭಜನೆ ಮಾಡ್ತಾರೆ ಅವರ ಯೋಗ, ಯೋಗ ಅಂದರೆ ಇಲ್ಲದ್ದನ್ನು ಕೊಡುವುದು, ಕ್ಷೇಮ ಅಂದರೆ ಇದ್ದದ್ದು ರಕ್ಷಣೆ ಮಾಡೋದು, ಮಗ ಇಲ್ಲ ಅಂದರೆ ಮಗನ ಕೊಡೋದು ಮತ್ತು ಮಗನ ರಕ್ಷಣೆ ಮಾಡೋದು, ಅವೆರಡೂ ನನ್ನ ಕೈ. ದದಾಮಿ ಅನ್ಬೇಕಾಗಿತ್ತು, ವಹಾಮಿ ಯಾಕಂದ ಪರಮಾತ್ಮ ಚಿಂತ, ದದ ಕೊಡ್ತೀನಿ ಅನ್ಬೇಕು, ನಾ ಹೊತ್ಕೊಂಡು ಬರ್ತೀನಿ ಅಂದರ ಪರಮಾತ್ಮ. ಇದು ತಿಳ್ಕೊಂಡು ಆ ವಹಾಮಿ ಅನ್ನೋದ್ರ ಮೇಲೆ ಪೆನ್ಷನ್ ತೊಗೊಂಡು ಹಿಂಗೆ ಕಾಟ್ ಹೊಡೆದ ಅಂತ. ದಿನಂಪ್ರತಿ ಪುಣ್ಯಾತ್ಮ ಗಂಗಾ ನೆನೆಸಿಕೊಂಡಿರ್ಬೇಕು, ಪರಮಾತ್ಮ ನೆನೆಸ್ಬೇಕು, ಶಿವ ಶಂಕರ ಪರಮಾತ್ಮ ಕೃಷ್ಣ ಕೃಷ್ಣ ಅಂತ. ಮನೆಯಾಗ ಏನಿಲ್ಲ, ಸದಾ ಪರಮಾತ್ಮನ ಧ್ಯಾನದೊಳಗೆ. ನಾಳೆಗೆ ದ್ವಾದಶಿ ಅದ, ಏಕಾದಶಿ ಇವತ್ತು. ಅವ ಕುಂತಾನೆಯಲ್ಲಿ ಹಳಿ ದಂಡಿ ಮೇಲೆ ಪರಮಾತ್ಮ ಪರಮಾತ್ಮ ಕೃಷ್ಣ ನಾರಾಯಣ ನಾರಾಯಣ ಕುಂತಾನೆ. ನಾಳೆಗೆ ದ್ವಾದಶಿ ಅದ, ನಾಳೆಗೆ ಬ್ರಾಹ್ಮಣರು ಊಟಕ್ಕೆ ಬರ್ತಾರೆ. ಹೆಂಗೆ ಮಾಡಬೇಕು ಪರಮಾತ್ಮ, ಗಂಡಗೆ ಏನು ಹೇಳಬೇಕು? ಅವರು ಮನೆಗಾದ್ರೆ ಮತ್ತೆ ಎಲ್ಲಿ ಕೇಳ್ತಾಳೆ ತಾತು ಅಂತ, ಎಲ್ಲಿ ತರಕ್ಕೆ ಹೋಗುತ್ತಂತ ಸ್ಥಳ ಮಾಡಿ ಹೋಗ್ಬೇಕಂತ ಅವನು ನಾಳೆ ಅಲ್ಲೇ ಕುಂತ. ಹನ್ನೆರಡು ಒಂದಕ್ಕೆ ಬಂದ,
ಅಷ್ಟರೊಳಗೆ ಒಂದು ಹುಡುಗ ತಲೆ ಮೇಲೆ ಬಗಲಾಗ ಎಲ್ಲ ಸಾಮಾನು ಇಟ್ಕೊಂಡು ಅಕ್ಕಿ ಅದ, ಬೇಳೆ ಅದ, ಬೆಲ್ಲ ಅದ, ಕಾಯಿಪಲ್ಲೆ ಹಿಡ್ಕೊಂಡು ಕ್ಷಿಂದ ಒಂದು ಸವನ ಕಣ್ಣಾಗ ನೀರು ಅಳ್ಕೋತು ಹುಡುಗ ಅವರ ಮನೆಗೆ ಬಂತು. ಅಮ್ಮ 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 ಅಮ್ಮ, ಹೊರಗೆ ಹೋಗಿ ಬಂದು ಹೆಣ್ಮಗಳು ನೋಡ್ತಾಳೆ, ಎಷ್ಟು ಸುಂದರ ಹುಡುಗದ, ಕಣ್ಣಾಗ ನೀರು ಬರಾಕತ್ಯಾವ, ಕಪಾಳ ಮೇಲೆ ಏನಪ್ಪ ಅಂದ್ರೆ ಕೆಂಪು ಗರಿ ಮುಡ್ಯದ. ಅಯ್ಯ ತುಂಬ ಕೋನ ಹೋಗು, ಯಾರಿದ್ದೀಯಪ್ಪ ಅಂತ ಕೇಳಿದೆ. ನಾನು ಅಲ್ಲಿ ಹೊಳೆ ದಂಡೆ ಹತ್ತಿರ ಹೇಳಕತ್ತೀನಿ, ನನಗೆ ಮಾಲಕರು ಮಧುಸೂದನ ಸರಸ್ವತಿ ನನಗೆ ಇವೆಲ್ಲ ಸಾಮಾನು ಕೊಟ್ಟು ಕಳಿಸ್ಯಾರ, ನಮ್ಮ ಮನೆಗೆ ಕೊಟ್ಟು ಬಾ ಅಂತ ಕಳಿಸ್ಯಾರ. ಹೆಣ್ಮಗಳಿಗೆ ಆನಂದ ಆಯಿತು, ನಾಳೆಗೆ ಏಕಾದ್ರಿ ಸಾಮಾನೆಲ್ಲ ಬಂದಾವ ಅಂತ. ಒಂದು ಸಾಮಾನು ಇಡಿಸ್ಕೊಂಡು ಕಣ್ಣಾಗ ನೀರು ಬರಕತ್ತವ. ಆವಾಗ ಕ್ಯಾಬೆಟಾಗ ಹೋಗಿ ಮಾರಾಯಕ ತುಂಬಿಕೊ, ನೋಡ್ರಿ ಹೊಡೆದಾರ ನನಗೆ ಪಂಡಿತರೇ, ನನಗೆ ಜಲ್ದಿ ಬದಿ ಕೊಡು ಅಂತ ಕಪಾಳಿಗೆ ಹೊಡೆದು ಇದು ಕೊಟ್ಟಾರ, ಸಾಮಾನು ಕೊಟ್ಟು ಬಾ. ಇವೆಲ್ಲ ವರ್ಷರ್ ನನ್ನ ಮೇಲೆ ವಾಹಾಮಿ ವರ್ಷರ್ ತೊಗೊಂಡು ಬಂದೀನಿ ಅಂದ್ರೆ ಹೆಣ್ಮಗಳು ಒಳಗು ಇಟ್ಲು ಇಟ್ಟೇನಪ್ಪ ಅಲ್ಲಿ ಹಚ್ಚೋದು. ಅಷ್ಟರೊಳಗೆ ಪಂಡಿತರು ಬರ್ತಾರೆ, ಏನ್ರಿ ನಿಮ್ಮ ಹಂತಕ್ಕೆ ಮನುಷ್ಯತ್ವ ಅದ ಇಲ್ಲಿ, ಸ್ವಲ್ಪ ಕರುಣಾ ದಯಾರೇ ಅದ ಇಲ್ಲಿ. ಅವ ಅಂದ ನಾ ಅಲ್ಲೇ ಕುಂತೀನಿ, ಸಾಮಾನು ತಂದಿಲ್ಲ ಅದಕ್ಕೆ ಅಂತಾಳೆ ಹಿಂಗೆ ತಿಳ್ಕೊಂಡು. ನನಗೆ ತಡ ಆಗ್ಯದ, ಅಲ್ಲ ತಡ ಆಗೋದಾಗಲ್ರಿ, ಏನು ಮನುಷ್ಯತ್ವ ಅದ ಇಲ್ಲಿ ನಿಮ್ಮ ಹಂತಕ್ಕೆ? ಅಡ್ ಸಣ್ಣ ಪಾರ್ಗೆ ಇಷ್ಟು ಸಾಮಾನು ಹೊರಿಸಿ ಮತ್ತೆ ಕಪಾಳಿಗೆ ಹೊಡಿತಾರ, ಹಾಂ ಹಂಗ್ಯಾಕೆ ತಿಳಿತದೆ ನಿಮಗೆ? ಏನಂತ ಗರಿ ಬಿದ್ದದ, ಕಪಾಳಕ್ಕೆ ಗರಿ ಬಿದ್ದದ, ಹಂಗೆ ಹೊಡಿತಾರ ಕೆಂಪು ಹುಡುಗ, ಹಾಂ ಹೆಂಗೆ ಹೊಡಿತಾರ? ಬಾಗಲು ಹೊರಗೆ ನಿಂತಾರ, ಒಳಗಿಂದ ಇನ್ನೂ ಒಳಗಿಟ್ಟಲ್ಲಿ ಬಯಕತ್ತಾಳೆ ಹೇಳ್ತಿ, ತಿಳಂಗಿಲ್ಲೇನ್ರಿ ನಿಮಗೆ ಹುಡುಗ ಅಂತ? ಅದು ಸಾಮಾನು ಇಟ್ಟು ಹೊರಿಸಿ ಕಳಿಸಿರಿ ಅವನ ಮೇಲೆ, ಆದರೆ ಮತ್ತೆ ಹೊಡಿತಾರ. ಪಂಡಿತ ಅಲ್ಲೇ ನಿಂತ, ಪಂಡಿತ ಅಲ್ಲೇ ನಿಂತ, ಯಾಕ್ರಿ ಅಂತ ಯಾರು ಬಂದಿದ್ರು ಅಂತ ಕೇಳ್ದ. ಹುಡುಗ ಬಂದಿದ್ದ ಅಂದ್ರು, ಏನು ತಂದಿದ್ದ? ಎಲ್ಲ ಸಾಮಾನು ತಂದ, ನಾಳೆಗೆ ಬೇಕಾದ ಸಾಮಾನ ಕಾಯಿಪಲ್ಲೆ ಹಿಡ್ಕೊಂಡು ಬೆಲ್ಲ ಬ್ಯಾಳಿ ಗೋಧಿ ಹಿಟ್ಟೆಲ್ಲ ತೊಗೊಂಬಂದ. ಬಾಗಲು ಹೊರ ನಿಂತಲ್ಲೇ ಕುಸಿದು ಬಿದ್ದು ಅಳಕ್ಕೆ ಚಾಲು ಮಾಡಿದ್ರು ಮಧುಸೂದನ ಸರಸ್ವತಿಗಳು. ಹೇ ಪರಮಾತ್ಮ ಕ್ಷಮ ಮಾಡು, ದದಾಮಿ ಅಂತ ಬರಬೇಕಾಗಿತ್ತು, ವಹಾಮಿ ಅಂತ ಯಾಕೆ ಬರ್ದೀನಿ? ಕುಡ್ತೀನಿ ಅನ್ಬೇಕಾಗಿತ್ತು, ಹೊರತೀನಿ ಅಂತ ಯಾಕೆ ಬರ್ದಿ? ಹೊರತೀನಿ ಅನ್ನೋ ಶಬ್ದ ತಪ್ಪ ಅಂತ ನಾನು ಖಾಟ್ ಹೊಡೆದಿದ್ದಲ್ಲ, ಅದೇ ಆ ಗಲ್ಲಿಗೆ ಏಟು ಬಿದ್ದಿತ್ತು ಕೃಷ್ಣ ಪರಮಾತ್ಮನಿಗೆ. ಅಳಕ್ಕೆ ಚಾಲು ಮಾಡಿದೆ ಪರಮಾತ್ಮ, ನೀನು ಕೊಡ್ತೀಯ ಅಲ್ಲ ಹೊರತಿ, ಬರೇ ಕೊಡ್ತೀಯಲ್ಲ ಅವರ ಸಮಸ್ತ ಜವಾಬ್ದಾರಿ ಹೊರತಿ. ಪಾಂಡವರ ಜವಾಬ್ದಾರಿ ಹೊತ್ತ ಪರಮಾತ್ಮ, ಸಾರಥಿಯಾದ, ಪತ್ರಾವಳಿ ತೆಗೆದ ಭಗವಂತ, ಮಂದಿ ಉಂಡು ಪತ್ರಾವಳಿ ತೆಗೆದ, ರಥದ ಕುದುರೆ ಲಗ್ಗೆ ಬೆಳೆದ ವಹಾಮ್ಯ. ನಮ್ಮ ಭಕ್ತರ ಸಮಸ್ತ ದುಃಖವನ್ನು ನಾನು ಅನುಭವಿಸ್ತೀನಿ, ನಾ ಇದ್ದೇನೆ ಅನುಭವಿಸ್ತೀನಿ. ನಾವು ನಂಬಿಲ್ಲ, ನಾವು ನಂಬಿಲ್ಲ, ನಂಬುದೇವೆ ಅಂತ ಕೇಳಿದ್ರೆ ನಮ್ಮ ಸಮಸ್ತ ದುಃಖವನ್ನು ತುಂಬುತ್ತಾನೆ ಪರಮಾತ್ಮ. ಸಿದ್ಧಾಳ ಚರಿತ್ರೆ ಕೇಳ್ತೀರಿ ನೀವು, ಉತ್ಸವದ ಎಲ್ಲ ಬಂದವ, ಸಿದ್ಧಾವಡಿ ಜ್ವರ ಬಂದವ, ಮೈಸೂರಿಗೆ ಭಕ್ತರು ಬಂದಿರಂತ ಅಪ್ಪವ್ರು ಜ್ವರ ಬಂದವ ಅಂದರು, ಒಳಗುಂತಾರೆ
ಮಂದಿ ಅಂದರು ನಾವು ಬಂದೇವ್ರಿ, ಟಿಕೆಟ್ ನಮ್ಮ ರಿಸರ್ವೇಷನ್ ಆಗ್ಯದ, ಹೆಂಗೆ ಮಾಡಬೇಕು ಅಂದರು. ಅವರಿಗಾರೆ ಜ್ವರ ಬಂದವ ಯಪ್ಪ, ಅವ್ರು ಗಾಡಿ ತೆಗೆದಂತ ಹೋಗ್ಬೇಕಂತಾರ, ಹಿಂಗೆ ಬಾ ಬಾ ಅಂತಾರೆ. ಭಕ್ತರು ಭೇಟಿ, ಅವರು ನೂರಾರು ಮಂದಿ ಭೇಟಿ, ಒಂದು ಗಂಟೆಗಟ್ಟಲೆ ಭೇಟಿ ಮಾಡೋಕತ್ತಿವ್ರು. ಮತ್ತು ದೇವ್ರಂತೆ ಹೋದ್ರೆ ನಾವು ಸುಮ್ಮನೆ ದೇವ್ರಿಗೆ ನೋಡ್ತೇವೆ, ಮತ್ತು ಅವ್ರು ಆ ಎಲ್ಲ ಸಾಮಾನು ನೋಡ್ತೇವೆ ನಾವು. ಭಕ್ತರು ನಮಸ್ಕಾರ ನೋಡ್ತಾರೆ, ಮೂಲೆಯಾಗ ಒಂದು ಬಡಿಗೆ ಬಡಿಗೆ ಟಣ 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 ಹಾರ್ತಿತ್ತು ಅಂತ, ಬಡಿಗೆ ಬಡಿಗೆ ಹಾರ್ತಿತ್ತು. ಏನು ಭೂತ ಅದ, ಏನದ ಬಡಿಯಾಕೆ ಹರಡ್ಕತ್ತದ ಯಪ್ಪ, ಆ ಮೂಲೆಯಾಗ ಬಡಿ ಕುಣಿಯಕತ್ತದ ಅಲ್ಲಿ ಯಾಕದ, ಹಂಗೆ ಕುಣಿತತ್ವ ಹಂಗೆ ಕುಣಿತತ್ವ ಏನಪ್ಪ ಹಂಗೆ ಕುಣಿತತ್ವ. ಶಿಷ್ಯ ಕೇಳ್ದಂತ ಏನು ಅಂದ್ರೆ, ಇಲ್ಲಪ್ಪ ಭಕ್ತರು ಬಂದಾರಲ್ಲ, ಅವರಿಗೆ ನನ್ನ ಜ್ವರ ನೋಡಿ ತ್ರಾಸಾಗಬಾರ್ದು ಅಂತ ತಿಳ್ಕೊಂಡು ಆ ಬಡಿಗೆ ಕೊಟ್ಟಿದ್ದೇವೆ, ಅದು ಕೊಣ್ಕೋತ ಕುಂತು ಅದು ಹೋದ್ರೆ ಮತ್ತೆ ತೊಗೋತೀನಿ ನಾನೇ ಆ ಕಡೆ ಅಂತ ಮತ್ತೆ ನಾನು ತೊಗೋತೀನಿ. ಮಹಾತ್ಮರಲ್ಲಿ ಸಾಮರ್ಥ್ಯ ಇರ್ತದೆ. ಪರಮಾತ್ಮ ಸ್ವತಃ ಕೃಷ್ಣ ಆ ಸರಸ್ವತಿಯವರ ಮನೆಗೆ ಸಣ್ಣ ಹುಡುಗಾಗಿ ಬಾಲಮುಕುಂದನಾಗಿ ಭಕ್ತರ ಸಮಸ್ತ ಕಷ್ಟಗಳನ್ನು ಕಳೆಯಲಿಕ್ಕೆ ಎಲ್ಲ ಶಿರಾ ಸಾಮಂತ ಪರಮ. ಅದಕ್ಕೇ ನಂಬಿ ಕರೆದರೆ ಹೂ ಎನ್ನಾನೇ ಶಿವನು, ನಂಬದೆ ನಚ್ಚದೆ ಬರಿದು ಕರೆಯವರು. ನಾವು ಏನು ಮಾಡ್ತೇವೆ, ನಮ್ಮಲ್ಲಿ ಶ್ರದ್ಧೆ ವಿಶ್ವಾಸ ಇಲ್ಲದಕ್ಕೆ ಏನಪ್ಪ ಅಂತ ಕೇಳಿದರೆ, ನಾವು ಮಾಡ್ತೇವೆ ಎಲ್ಲ ಬರೋಬ್ಬರಿ ಅದರಿ, ಎಲ್ಲ ಬರೋಬ್ಬರಿ ಅದ ಇಷ್ಟೇ ನಂಬಿಕೆ. ನಾವು ಮಾಡೋದ್ರೊಳಗೆ ನಮಗೆ ವಿಶ್ವಾಸ ಇಲ್ಲ, ಸಮಸ್ಯೆ ಇದೆ ಅದು. ನಾವು ಮಾಡೋದ್ರೊಳಗೆ ಯಾವುದೂ ಕೊರತೆ ಇಲ್ಲ, ಮಂತ್ಯಕ್ಕೆ ಪೂಜೆ ಮಾಡ್ತೀರಿ, ದಾನ ಮಾಡ್ತೀರಿ, ಧರ್ಮ ಮಾಡ್ತೀರಿ, ಎಲ್ಲ ಮಾಡ್ತೀರಿ ಖರೆ. ಅದರಿಂದ ನಮಗೆ ವಿಶ್ವಾಸ ಇಲ್ಲ, ಶ್ರದ್ಧೆ ಇಲ್ಲ, ಅದು ಬಹಳ ಜರೂರಿ. ಅದು ಉಳುಕಿದ ಇರಲಿ ಬೀಳಲಿ, ಪರಮಾತ್ಮನಿಗೆ ನಮ್ಮ ನೈವೇದ್ಯದ ಕೊರತೆ ಇಲ್ಲ, ನಮ್ಮ ಹಾಸಿಗೆ ಕೊರತೆ ಇಲ್ಲ, ನಮ್ಮದು ಏನೂ ಕೊರತೆ ಇಲ್ಲ ಅವನಿಗೆ, ಪರಮಾತ್ಮನಿಗೆ. ಅವುಗಳ ಮೂಲಕವಾಗಿ ನಿಮ್ಮ ಮನಸ್ಸು ಬೇಡ್ತಾನ ಪರಮಾತ್ಮ, ನಿಮ್ಮ ವಾಣಿ ಬೇಡ್ತಾನ ಪರಮಾತ್ಮ, ನಿಮ್ಮ ಕಣ್ಣ ಕೈಕಾಲು ಬೇಡ್ತಾನ ಪರಮಾತ್ಮ. ನಿನ್ನ ಕಣ್ಣು ನನ್ನ ನೋಡಲಿ, ನಿನ್ನ ಕಿವಿ ನನ್ನ ಕೇಳಿ, ನಿನ್ನ ಕಾಲು ನನ್ನ ಗುಡಿಗೆ ಬರಲಿ, ನಿನ್ನ ಮನಸ್ಸು ನನ್ನ ಸ್ಮರಣ ಮಾಡಲಿ ಅಂತ ಪರಮಾತ್ಮ. ವಸ್ತುಗಳು ಪರಮಾತ್ಮನೇ ಬೇಕಾಗಿಲ್ಲ, ಅವನದ ಈ ಜಗತ್ತೆಲ್ಲ ಪುಣ್ಯಾತ್ಮರು. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ನಮ್ಮಲ್ಲಿ ನಿತ್ಯ ಆ ಪರಮಾತ್ಮನ ಪ್ರೀತಿಯನ್ನು ನಾವು ಸಂಪಾದನೆ ಮಾಡಬೇಕು. ಪ್ರೀತಿ ಸಂಪಾದನೆ ಮಾಡಿದ್ರಿ ಅಂದರೆ ಎಲ್ಲವನ್ನು ಕೊಡ್ತಾನೆ ಪರಮಾತ್ಮ, ಪ್ರಶ್ನೆ ಇಲ್ಲ. ಆ ಪರಮಾತ್ಮನ ಪ್ರೀತಿ ಗಳಿಸಿದವರು ಯಾವುದನ್ನು ಅಪೇಕ್ಷೆನೂ ಕೂಡ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ಶಬರಿ ಏನು ಬೇಡಲ್ಲ, ಏನು ಬೇಡಿಲ್ಲ, ಏನು ಬೇಡಿಲ್ಲ. ಪರಮಾತ್ಮ ಭೇಟಿಯಾದ ಏನು ಬೇಡಿಲ್ಲ. ಅಕ್ಕಮಹಾದೇವಿ ಏನು ಬೇಡಿಲ್ಲ, ಮೀರಾಬಾಯಿ ಏನು ಬೇಡಿಲ್ಲ. ಅವರು ಇಲ್ಲಿ ತಂದು ಪ್ರಸಿದ್ಧವಾಗಿ ಉಳಿದಾರೆ. ನಾವು ಸಂಸಾರ ಬಿಡ್ತೇವೆ ಕೊಡ್ತಾನೆ, ಅವೆಲ್ಲ ಹಾಳಾಗ್ತವೆ. ಗಂಡನ ಬೆಳೆದೇ ಕೊಟ್ಟ, ಎಂದರೆ ಸಾಯ್ತಾನೆ, ಹೆಂಡತಿ ಬೆಳೆದು ಕೊಟ್ಟ ಸಾಯ್ತಾನೆ, ಮಗ ಬೆಳೆದ್ರೆ ಅವನು ಸಾಯ್ತಾನೆ, ಮನೆ ಬೆಳೆದು ಕೊಟ್ಟು ಬೀಳ್ತದೆ, ಅವೆಲ್ಲ ನಾವು ಇವೇ ಕೇಳ್ತೇವೆ. ಅದನ್ನು ಕೇಳ ಪರಮಾತ್ಮ ಅವ ಇದ್ದಂದ್ರೆ ಎಲ್ಲ ಬರ್ತದೆ ರೀ. ಅಕ್ಬರ ಒಮ್ಮ ರಾಣಿ ಮೇಲೆ ಬಹಳ ಸಿಟ್ಟಾದಂತಾರೆ, ಅಂತವ್ ಗಂಡ ಹೇಳ್ತಾ ಅಡುಗೆ ಜಗಳ ಆಗ್ತಿರ್ತ, ಸಿಟ್ಟಾಗಿ ಏನು ಮಾಡಿದೆ, ಖಬರ್ದಾರ್ ಇಲ್ಲಿ ಇರಂಗಿಲ್ಲ, ಬೇಗ ಹೇಳ್ದೆ ನಿನಗೆ ಏನು ಬೇಕು ಅದು ತೊಗೊಂಡು ಕೇಳಿದೆ, ಇನ್ನು ಎರಡು ದಿವಸ ನಾನು ಹೊರಗೆ ಹೋಗ್ಬೇಕು, ನಮ್ಮ ರಾಜ್ಯ ಬಿಟ್ಟು ಹೋಗ್ಬೇಕು. ರಾಜಾಜ್ಞೆ ಎರಡು ದಿವಸದ ಮೇಲೆ ನಿನಗೇನು ಬೇಕಂತ ಅದು ತೊಗೊಂಡು ಹೊರಗೆ ಆಗುವಂದಿದ್ದ, ಹೆಂಗೆ ಮಾಡಬೇಕು ಅಂತ ತಿಳ್ಕೊಂಡು ಬೀರ್ಬಲ್ ನಂತೆ ಹೊರಲಿಕ್ಕೆ. ಮತ್ತು ಪ್ರಶ್ನೆ ಬಗ್ಗೆ ಹೇಳಿದೆ ಬೀರ್ಬಲ್ ಹೆಂಗೆ ಮಾಡಬೇಕು, ರಾಜ ಶಕ್ತಿ ಬಂದು ನಿನಗೇನು ಬೇಕನ್ನಿಸ್ತು ಅದು ತೊಗೊಂಡು ಹೊರಗೆ ಹೋಗೋದು ನಾನು ಹೆಂಗೆ ಮಾಡಲಿ. ಏನಿಲ್ಲ, ನಿನ್ನ ಮನೆಗೆ ಬರ್ತಾನೆ, ನಾ ಇನ್ನು ಹೋಗ್ತೀನಿ, ನನ್ನ ಕೈದು ಒಂದಿಷ್ಟು ಲಾಸ್ಟ್ ಇದಿಷ್ಟು ಏನೇ ರಸ ಕುಡೀರಿ,
ನಾ ಹೋಗ್ತೀನಿ ಅಂತ ಹೇಳಲು ಕೊಡಿಸುತ್ತೆ. ರಾಜ ಬಂದ, ಗೆಟ್ ಔಟ್ ಅಂದ. ನಾ ಈಗ ಗಟ್ನೂ ಇದ್ದೀನಿ, ಔಟ್ನೂ ಇದ್ದೀನಿ, ಚಿಂತೆ ಮಾಡಬೇಡ್ರಿ. ನನ್ನ ಕೈಯಿಂದ ಕಡೆಗಿನ ನಮ್ಮದ ನಿಮ್ಮದು ಎಂದು ಬೆಟ್ಟಿವ ನೀವೆಂದು ಪ್ರಸನ್ನ ಹಾಕಿರುವ ಇದೊಂದಿಟ್ಟು ತೋರಿ ಕುಡೀರಿ, ನಾ ಹೋಗ್ತೀನಿ. ಬೀರ್ಬಲ್ಲೆಲ್ಲ ಹೇಳೇ ಇಟ್ಟಿದ್ದ, ಅದರಾಗ ಸ್ವಲ್ಪ ನಶಾದ್ದು ಸಾಮಾನು ಹಾಕಿದ್ಲಕ್ಕೆ ಕೂಡೋದು. ರಾಜ ಅಲ್ಲೇ ಕುಂತ, ಅಲ್ಲೇ ಬೇಹೋಶ ಆದ. ಆಕೆ ಶಾಣ್ಯಾಳಕ್ಕೆ ಬೀರ್ಬಲ್ಲೆಲ್ಲ ಹೇಳಿದ್ದ, ಆ ಗಂಡಿಗೆ ಒಂದು ಮ್ಯಾನೇದಾಗ ಹಾಕ್ಕೊಂಡು, ಬೇಹೋಶ ಆದಂಗೆ ಹಾಕ್ಕೊಂಡು ತಾನೊಂದು ಮ್ಯಾನೆ ತೊಗೊಂಡು ತಾವ್ರ ಮನೆಗೆ ಬರ. ಮರು ದಿವಸ ಮುಂಜಾನೆ ಎದ್ದು ಹೀಗೆ ನೋಡಿದ, ಕೆದರಾಯ ಎಂದ, ನಮ್ಮ ಅರಮನೆ ಅಲ್ಲ, ಎಲ್ಲಿಗೆ ಬಂದೀನಿ ಎಂದ. ಅಟತಿಗೆ ಬೇಗಂ ಬಂದು, ಮಾವನ ಮನೆಯಾಗಿದ್ದೀರಿ ಅಂದಕ್ಕೆ. ಎಲ್ಲೇ ಕರ್ಕೊಂಬಂದಿ, ನೀವೇನಂದಿರಿ, ನಿನ್ನ ಮನಸ್ಸಿಗೆ ಬಂದ ಸಾಮಾನು ತೊಗೊಂಡು ಹೋಗಿ ಬಂದಿರಲ್ಲ, ನನ್ನ ಮನಸ್ಸಿಗೆ ನೀವೇ ಬಂದಿರಿ, ಬರ್ರಿ. ನಿನ್ನ ಮನಸ್ಸಿಗೆ ಬಂದು ಸಾಮಾನು ತೊಗೊಂಡು ಹೋಗಂತೀರಿ ನೀವು, ನನಗೆ ನೀವೇ ಬೇಕು, ನಿಮಗೆ ತೊಗೊಂಡು ಬಂದೀನಿ, ಇಲ್ಲೇ ಇರ್ರಿ, ರಾಜ ಬಿಡ್ರಿ ಅಂದಕ್ಕೆ. ಅದಂಗೆ ಬಿಡಕ್ಕೆ ಬರ್ತದೆ, ನನಗೆ ಕರ್ಕೊಂಡು ನೋಡ್ರಿ ಅಂದಕ್ಕೆ. ರಾಜ ಎಲ್ಲಿ ಇರ್ತಾನೆ ಅಲ್ಲಿ, ಎಲ್ಲಿ ರಾಜ ಅದನ್ನ ಅಲ್ಲಿ ಸೇನಾ ಇರ್ತದೆ, ಎಲ್ಲಿ ಮಂತ್ರಿ ಅದನ್ನ ಬಾಡಿ ಗಾರ್ಡ್ ಇರ್ತಾರೆ, ಎಲ್ಲಿ ರಾಜ ಇರ್ತಾನೆ ಎಲ್ಲಿ ಸಕಲ ಸಂಪತ್ತು ಇರ್ತದೆ. ಹಾಗ ಎಲ್ಲಿ ಪರಮಾತ್ಮ ಅದನ್ನ ಅಲ್ಲಿ ಎಲ್ಲನೂ ಅದ. ಹಂಗೆ ಆಕಿ ಒಂದೇ ಬೇಡದ್ದು ಏನು ಕೇಳಿಲ್ಲ, ರೊಕ್ಕ ರೂಪ ಕೇಳಿಲ್ಲ, ಅವ ಇದ್ರೆ ಎಲ್ಲನೂ ಅದ. ಆಗ ನಮ್ಮ ಜೀವನದಲ್ಲಿ ನಾವು ಎಲ್ಲ ಬೇಕಂದ್ರೆ ಅಪರಮಾತ್ಮ ಒಬ್ಬ ಇದ್ದ ಅಂತಂದ್ರೆ ನಮಗೆಲ್ಲ ಸುಖ ಸೌಭಾಗ್ಯ ಎಲ್ಲನೂ ಇರ್ತದೆ. ನಾವು ಆ ರಾಜನೇ ಬಿಟ್ಟು ಕೇಳಿದ್ರೆ ಒಂದು ಸಿಗ್ತದೆ, ಒಂದು ಸಿಗಂಗಿಲ್ಲ. ಅದಕ್ಕೆ ಪರಮಾತ್ಮ ನಂಬದೇವಿ ಅಂತಂದರೆ ಅವನ ಸುತ್ತ ಸಕಲ ಭೋಗ ಭಾಗ್ಯ ಎಲ್ಲನೂ ಕೂಡ ಇರ್ತದೆ. ಆದ್ದರಿಂದ ನೀವು ಅದು ಇದು ಕೇಳಕ್ಕೆ ಹೋಗಬೇಡಿ, ಪರಮಾತ್ಮ ನೀ ಬಾ, ಅವ ಇದ್ದಲ್ಲಿ ಎಲ್ಲನೂ ಕೂಡ ಇರ್ತದೆ ಪುಣ್ಯಾತ್ಮರೇ. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಪರಮಾತ್ಮನನ್ನು ಕಣ್ಣಿನಿಂದ, ಕಿವಿಯಿಂದ, ಬಾಯಿಯಿಂದ, ಮನಸ್ಸಿನಿಂದ ಅವನ ಸದಾ ಸ್ಮರಣ ಮಾಡಿದ್ರಿ ಅಂತ ಕೇಳಿದರೆ ಸಮಸ್ತ ದಾರಿದ್ರ್ಯ ಹೋಗುತ್ತದೆ. ಅಷ್ಟ ದರಿದ್ರ ವಿನಾಶಕ ಲಿಂಗಂ, ಅಷ್ಟ ದರಿದ್ರಗಳೆಲ್ಲ ನಿವೃತ್ತಿಯಾಗಿ ಹೋಗ್ತವ, ಪರಮಾತ್ಮನ ಪ್ರಾಪ್ತಿ ಆಗ್ತದೆ, ಸುಖ ಶಾಂತಿ ಸಿಗುತ್ತೆ ಅಂತ ತಿಳ್ಕೊಂಡು ಏನಪ್ಪ ಅಂದ್ರೆ ನಾವು ಪರಮಾತ್ಮನ ಚಿಂತೆಯನ್ನು ಮಾಡಬೇಕು. ನಾನು ದಿನ ಹೇಳ್ತೀನಿ ನಿಮಗೆ, ಯಾಕಂದ್ರೆ ನಾವು ಬಹಳ ಮರಿವೆಯವರಿದ್ದೇವೆ. ದಿನಂಪ್ರತಿ ನಿಮಗೆ ಇಷ್ಟು ಭಾಗ್ಯದ ನಿಮ್ಮ ಮನೆಗೆ ದೇವರು ಜಗಲಿ ಮಾಡ್ಯಾರ, ಕನಿಷ್ಠ ಎರಡು ಮೂರು ಸಲ ರೀ ಭೇಟಿಯಾಗಿ ನಿಮ್ಮ ಮನೆಗೆ ಭೇಟಿಯಾಗಿ, ಮುಂಜಾನೆ ಒಂದು ಭೇಟಿಯಾಗಿರಿ, ಮುಂಜಾನೆ ಮೂರು ಟೈಮ್ಗಿಂತ ಮುಂದೆ ಮತ್ತೊಂದು ಭೇಟಿಯಾಗಿರಿ, ಆರತಿ ಮಾಡುವ ಭೇಟಿಯಾಗಿ, ಎಂಥ ಭಾಗ್ಯದ ರೀ ನಿಮ್ಮದು. ಅವನ ಭೇಟಿ ಆಯಿತು ಅಂತಂದ್ರೆ ಪರಮಾತ್ಮನಿಗೆ ಗೊತ್ತಾಗ್ತದೆ ನನ್ನ ಮೇಲೆ ಅದಾನೆ ಪರಮಾತ್ಮ. ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹಯನ ಹೌದಯ್ಯ, ನೀನು ಒಲಿದರೆ ವಿಷವು ಅಮೃತ ಹೌದಯ್ಯ, ಎಂಥ ಮಾತಾಡ್ಯಾರಿ ಶರಣ್ರಿ. ಅದಕ್ಕೆ ಅವನ ದರ್ಶನ ಮಾಡಿರಿ ದಿನ ದಿನ, ಮನೆಯಾಗಿದ್ದರೆ ಮನೆಯಾಗ ಮಾಡಿರಿ, ಗುಡಿಗಿದ್ದರೆ ಗುಡಿಗೆ ಹೋಗ್ರಿ. ದರ್ಶನ ಏನಪ್ಪ ಅಂತ ಕೇಳಿದರೆ ಅವನಿಗೆ ಗೊತ್ತಾಗ್ತದೆ. ಮೇಲೆ ಮೇಲೆ ಫ್ಯಾಮಿಲಿ ಡಾಕ್ಟರ್ ಇದ್ದರೆ ಜಡ್ಡು ಬರೋಂಗಿಲ್ಲ, ಫ್ಯಾಮಿಲಿ ಡಾಕ್ಟರ್ ಅಂತ ಮಾಡ್ತಿರಲ್ಲ ಜಡ್ಡು ಕಮ್ಮಕ. ಹಂಗೆ ಸದ್ಗುರುನಾಥ ಪರಮಾತ್ಮ ಇದ್ದಂದ್ರೆ ನಮಗೆ ಬರು ಕಡಿಮೆ ಆಗ್ತದೆ, ನಾವು ಸದಾ ಆನಂದ ಆರೋಗ್ಯ ನಮಗೆ ಬರ್ತದೆ ಪುಣ್ಯಾತ್ಮರೇ, ಅಂಥ ಭಾಗ್ಯ ನಮಗೆ ಆಗ್ಬೋದು. ಯಾರೇ ಯಾರ ಮೇಲೆ ಪ್ರೀತಿ ಸುಮ್ಮನೆ ಮಾಡೋಂಗಿಲ್ಲ ಅಂದರೆ ನಿಮ್ಗೆ ಗೊತ್ತದೆ. ಅಲ್ಲಿ ಗುಣಾರ ಬೇಕು, ರೂಪರ ಬೇಕು, ಧನಾರ ಬೇಕು, ಏನಾರು ಇದ್ರೆ ಪ್ರೀತಿ ಮಾಡ್ತಾರೆ. ಯಾರು ಪ್ರೀತಿ ಮಾಡ್ತಾರೆ, ಯಾರ ಮೇಲೆ ಯಾರು ಪ್ರೀತಿ ಆಗ್ತದೆ, ಏನರ ಒಂದು ಪ್ರೀತಿ ಕಾರಣ. ಹಾಗೆ ಪರಮಾತ್ಮ ನಮ್ಮ ಮೇಲೆ ಪ್ರೀತಿ ಮಾಡೋಕ್ಕೆ ಏನಿದ್ರೆ ಬರ್ತಾನೆ ಪರಮಾತ್ಮ ನೋಡ್ರಿ. ಎಷ್ಟೋ ಮಂದಿ
ಚಲೋ ಚಂದ ಹುಡುಗಿ ಮಾಡ್ಕೋತಾರೆ, ಎಷ್ಟೋ ಮಂದಿ ರೊಕ್ಕಿದ್ದು ಹುಡುಗಿ ಮಾಡ್ಕೋತಾರೆ, ಎಷ್ಟೋ ಮಂದಿ ನೌಕರಿ ಮಾಡೋದು ಏನೋ ಒಂದು ಗುಣ ಅದ ಅಂತ ಮಾಡ್ಕೋತಾರೆ. ಸುಮ್ಮ ಸುಮ್ಮನೆ ಯಾರು ಮಾಡ್ಕೋತಾರೆ? ಏನೋ ಒಂದು ಇರಬೇಕು, ನೌಕರಿ ಮಾಡೋದ್ರೆ ಇರಬೇಕು, ಚಂದರ ಇರಬೇಕು, ಸಾವುಕಾರ ಇರಬೇಕು, ಏನಾರು ಇದ್ದರೆ. ಹಂಗೆ ಪರಮಾತ್ಮ ನಮ್ಮನ್ನು ಪ್ರೀತಿ ಮಾಡಬೇಕಾದ್ರೆ ಏನಾರೇ ಒಂದು ನಮ್ಮ ಅಂತ್ಯಕ್ಕೆ ಬೇಕಲ್ರಿ, ಏನೋ ಒಂದು ಬೇಕಲ್ಲ, ಇಲ್ಲಕ್ಕೆ ಯಾಕೆ ಮಾಡ್ತಾನ ಪರಮಾತ್ಮ? ನಮಸ್ಮರಣೆ ರೀ ಮಾಡಿರಿ, ಏನಪ್ಪ ಅಂದ್ರೆ ಕೀರ್ತನ ರೀ ಮಾಡಿರಿ, ಸೇವಾ ರೀ ಮಾಡಿರಿ, ಏನಾರೇ ಒಂದು ಇತ್ತು ಅಂತಂದರೆ ಭಗವಂತ ನಮ್ಮ ಮೇಲೆ ಪ್ರೀತಿ ಮಾಡಿ, ಅನ್ಯಥ ಪ್ರೀತಿ ಮಾಡೋದಿಲ್ಲ ಪುಣ್ಯಾತ್ಮರೇ. ಅದಕ್ಕೆ ಎರಡನೇ ಶ್ಲೋಕ ಅದೇ, ನಮ್ಮಲ್ಲಿ ಪರಮಾತ್ಮ ನಮ್ಮ ಮೇಲೆ ಪ್ರೀತಿ ಮಾಡೋಕ್ಕೆ ಗುಣ ಕಾರಣ. ಗುಣ ಸಾಧು ಸಂತರು ದೊಡ್ಡವರು ಹಿರಿಯರು ನಮ್ಮ ಮೇಲೆ ಪ್ರೀತಿ ಮಾಡೋಕ್ಕೆ ಒಂದು ಗುಣ ಕಾರಣ. ಆ ಮನುಷ್ಯನಲ್ಲಿ ಗುಣ ಬಹಳ ಅದವ, ಅಷ್ಟು ಗುಣ ಅಂತ ಹೇಳ್ಯಾರ ಶಾಸ್ತ್ರದಾಗ. ನಾಳಿನಿಂದ ಹೇಳ್ತೀನಿ ಯಾವ ಯಾವ ಗುಣ ಇದ್ದರೂ ಪರಮಾತ್ಮ ಪ್ರೀತಿ ಮಾಡ್ತಾನೆ, ಯಾವ ಯಾವ ಗುಣ ಮನುಷ್ಯನಿಗೆ ಕೀರ್ತಿಯನ್ನು ತಂದು ಕೊಡುತ್ತದೆ, ಯಾವ ಗುಣಗಳಿಂದ ಕೂಡಿಕೊಂಡಿದ್ದ ಮನುಷ್ಯ ಪರಮಾತ್ಮನ ಪ್ರಾಪ್ತಿ ಮಾಡ್ಕೋತಾನೆ ಅನ್ನೋದನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಆ ಗುಣ ಭೂಷಣವಲ್ಲದೆ ಮಣಿ ಹೇಮಾದಿಗಳು ಭೂಷಣವಲ್ಲ. ನಾರಿಗೆ ಗುಣವೇ ಸಿಂಗಾರ, ಗಗನಕ್ಕೆ ಚಂದ್ರಮನೇ ಸಿಂಗಾರ, ಶರಣರ ನುಸಲಿಗೆ ವಿಭೂತಿಯೇ ಶೃಂಗಾರ. ಹೇಳ್ಯಾರಲ್ಲ ಬಸವಣ್ಣ ಚಂದ ಹೇಳ್ಯಾರ. ಆಗ ಅವು ಯಾವ ಗುಣಗಳು ನಮ್ಮ ಪರಮಾತ್ಮನವರೆಗೆ ಒಯ್ದು ಮುಟ್ಟಿಸ್ತಾರೆ ಅನ್ನೋದ್ರ ಬಗ್ಗೆ ನಾಳೆಗೆ ಮತ್ತೆ ಚರ್ಚೆ ಮಾಡೋಣ.